ಕರ್ತನಲ್ಲಿ ಅಂತ ಸಹೋದರ ಸಹೋದರ ಕಳೆದ ಒಂದು ವಾರದಿಂದ ನಾವು ಏನು ಮಾಡಿದ್ರೆ ನಮ್ಮ ಸಹೋದರ ಬರೆದಂಥ ಐದನೇ ವಾಲ್ಯೂಮ್ ನಾವು ಏನು ಮಾಡ್ತೀವಿ ಸ್ಟಡಿ ಮಾಡ್ತಾ ಇದ್ರಿ ಐದನೇ ವಾಲ್ಯೂಮ್ ನಲ್ಲಿ ಈ ಒಂದು ಆ ಯಜ್ಞ ಅಟೋನ್ಮೆಂಟ್ ಅದರ ಪಾಪ ನಿವಾರಣೆ ದಿನದ ಯಜ್ಞದ ಬಗ್ಗೆ ನಾವೇನ್ ಮಾಡ್ತೀವಿ ಓದ್ತಾ ಓದ್ತಾ ಇದ್ರಿ ಇದ್ರ ಬಗ್ಗೆ ಇದಂಥ ಫ್ಯಾಕ್ಟ್ ಆಮೇಲೆ ಅದರ ಬಗ್ಗೆ ಒಂದು ತತ್ವಗಳು ಅದ್ರ ಬಗ್ಗೆ ಇರುವಂಥ ಅನೇಕ ಒಂದು ಕ್ರಿಯೆಗಳ ಬಗ್ಗೆ ಏನು ಮಾಡ್ತೀವಿ ಓದ್ತಾ ಇದ್ರಿ ಇದರಲ್ಲಿ ಕಳೆದ ವಾರ ನೋಡ್ಬೇಕಾದ್ರೆ ಏನಪ್ಪಾ ಮಾಡ ಈ ಒಂದು ಅಕೌಂಟ್ಮೆಂಟ್ ಬಗ್ಗೆ ಇರುವಂತ ಬೇಸಿಕ್ ಆಗಿರಂತ ಒಂದು ಜನರಲ್ ಆಗಿರಂತ ಒಂದು ಅಭಿಪ್ರಾಯಗಳು ಲೋಕದಲ್ಲಿ ಏನಪ್ಪ ಇದೆ ಅಂತ ನಾವೇನ್ ಮಾಡಿದ್ರೆ ಅನೇಕ ವಿಚಾರಗಳನ್ನ ಏನ್ ಮಾಡಿದ್ರೆ ನಾವು ನೋಡಿದ್ರೆ ಸೊ ಇವತ್ತು ನಾವೇನ್ ಮಾಡೋಣ ಅದನ್ನೇ ನಾವು ಏನ್ ಮಾಡೋಣ ಸ್ಟಡಿನ ನಾವು ಕಂಟಿನ್ಯೂ ಮಾಡಣ ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ ನೈನ್ಟೀನಿಂದ ಕನ್ನಡದಲ್ಲಿ ಪೇಜ್ ನಂಬರ್ ತ್ರೀ ಇಂದ ಏನಾಗ್ತಾರೆ ಆಗ್ತದೆ

ದೇವರು ಒದಗಿಸಿರುವ ಅವಕಾಶಗಳನ್ನು ಅಂಗೀಕರಿಸುವುದರ ಅರ್ಥದಲ್ಲಿ ನಂಬಿಗಸ್ಥರು ಮಾತ್ರವೇ ಅದನ್ನು ಹೊಂದಿಕೊಂಡಿದ್ದಾರೆ ಉಳಿದ ಮಾನವ ಜಾತಿಯವರು ಕುರುಳಾಗಿದ್ದಾರೆ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮೊಕು ಮಾಡಿದನು ಎರಡು ಕೊರಿತ ನಾಲ್ಕು ನಾಲ್ಕು ಅದಕ್ಕೆ ಕರ್ತನಲ್ಲಿ ಅಂತ ಸಹೋದರ ಸೋದರಗಳೇ ನೋಡ್ಬೇಕ್ರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಈ ಒಂದು ಪಾಪ ನಿವಾರಣೆಯ ಒಂದು ಬಗ್ಗೆ ನೋಡ್ಬೇಕಾದ್ರೆ ಏನ್ರಿ ನಮಗೆ ಅಪೋಸ್ಟ್ ಪೌಲ್ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಇದು ಜಗತ್ತಿಗೆಲ್ಲರಿಗೂ ಏನ್ ಮಾಡಿದ್ದಾರೆ ಯೇಸು ಕ್ರಿಸ್ತ ಅಂಬರ ಕೊಟ್ಟಿದ್ದಾರೆ ಆದ್ರೆ ಈ ವಿಶೇಷವಾಗಿ ಇವಾಗ ಯಾರಿಗೆ ಮಾತ್ರ ಅಪ್ಲಿಕೇಬಲ್ ಅಂತ ನೋಡಿದ್ರೆ ಏನ್ರಿ ಅದು ಯೇಸು ಕ್ರಿಸ್ತನ ಒಂದು ಸಭೆಗೆ ಮಾತ್ರ ಏನಾಗಿದೆ ಇವಾಗ ಅಪ್ಲಿಕೇಬಲ್ ಆಗಿದೆ ಅದಕ್ಕೆ ಸಾವಿರದ ಎಂಟುನೂರು ವರ್ಷ ನೀರ್ಲಿ ಎರಡು ಸಾವಿರ ವರ್ಷದ ಮುಂಚೆನೇ ಮಾಡ್ಬಿಟ್ರು ಬಲಿನ ಏನು ಮಾಡ್ಬಿಟ್ರು ಕೊಟ್ಬಿಟ್ರು ಅಲ್ದರಾ ಸೊ ಅದಕ್ಕೆ ಬಲಿಗಳು ಕೊಟ್ಟಾದರೂ ಸರಿ ಇವಾಗ ಯಾರಿಗೆ ಮಾತ್ರ ಅದು ಬೆನಿಫಿಟ್ ಆಗಿದೆ ಅಂತ ನೋಡ್ತೀನಿ ಅಂತಂದರೆ ಅದೇನ್ರಿ ಅದು ಬರೀ ದೇವರು ಹಾತ್ಕೊಂಡಂಥ ಪ್ರಿಯ ಮಕ್ಳುಗಳಿಗೆ ಮಾತ್ರ ಏನಾಗಿದೆ ಅದು ಬೆನಿಫಿಟ್ ಆಗಿದೆ ಹೇಳದ್ರಾ ಅವ್ರಿಗೆ ಮಾತ್ರ ಏನಾಗಿದೆ ಇವಾಗ ಅದನ್ನ ಅಪ್ಲಿಕೇಬಲ್ ಮಾಡಿದ್ದಾರೆ ಅವ್ರು ಮಾತ್ರ ಈ ಅವಕಾಶನೇನು ಮಾಡಿದ್ದಾರೆ ಇಪೇಕ್ಸ್ ಹೊಂದಿದ್ದಾರೆ ಅದಕ್ಕೆ ಮಿಕ್ಕಿದ್ದೆಲ್ಲ ಜನಗಳು ಏನಪ್ಪ ಆಗಿದ್ದಾರೆ ಅಂದ್ರೆ ಕುರುಡಾಗಿದಾರೆ ಅದಕ್ಕೆ ಈ ಪ್ರಪಂಚ ದೇವರು ಎಲ್ಲಾರ ಕಣ್ಗಳನ್ನ ಏನ್ ಮಾಡಿದಾರೆ ಮಂಕ್ ಮಾಡಿದ್ರೆ ಅಂತ ನಾವ್ ಏನ್ ಅಲ್ಲಿ ನೋಡ್ತೀರಿ ಅದ್ ನೋಡ್ಬೇಕಾದ್ರೆ ಎರಡನೇ ಕುರಿತ ನಾಲ್ಕು ನಾಲ್ಕಲ್ಲಿ ಹೇಳ್ದಂಗೆ ದೇವ್ರ ಮಕ್ಳುಗಳನ್ನ ಬಿಟ್ರೆ ಮಿಗದವ್ರ ಎಲ್ಲಾರ ಕಣ್ಣುಗಳನ್ನ ಏನ್ ಮಾಡಿದ್ರು ದೇವರ ಸೇತನ ಮಂಕ್ ಮಾಡೋದ್ರ ಬಗ್ಗೆ ನೋಡ್ತೀವಿ ಓಕೆ ನೆಕ್ಸ್ಟ್ ನಾವು ಮಾಡಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಣ ಈ ಆಲೋಚನೆಗೆ ಸಾಮರಸ್ಯವಾಗುವಂತೆ ಸತ್ಯವೇದದ ಇತರ ಹೇಳಿಕೆಯೂ ಇದೆ ಯುಗಾಂತರ ಕಾಲದ ರಾಜ್ಯಭಾರಕ್ಕೆ ಸಂಬಂಧಿಸಿದಂತೆ ಕ್ರಿಸ್ತನ ಪ್ರಥಮ ಕಾರ್ಯವು ಸೈತಾನನನ್ನು ಬಂಧಿಸಿ ಅಥವಾ ಹತೋಟಿಯಲ್ಲಿಟ್ಟು ಆತನು ಜನಾಂಗಗಳನ್ನು ಇನ್ನು ಮುಂದೆ ಸಾವಿರ ವರ್ಷಗಳವರೆಗೆ ಮೋಸಗೊಳಿಸದಂತೆ ಮಾಡುವನು ಪ್ರಕಟಣೆ ಇಪ್ಪತ್ತು ಮೂರು ನೋಡಿರಿ ದೇವರ ರಾಜ್ಯವು ಈ ಭೂಮಿಯ ಮೇಲೆ ಸ್ಥಾಪಿತವಾಗುವಾಗ ನೀರು ಆಳವಾದ ಪ್ರದೇಶವನ್ನೆಲ್ಲ ಆಕ್ರಮಿಸಿಕೊಳ್ಳುವಂತೆ ದೇವರ ಜ್ಞಾನವು ಈ ಭೂಮಿಯನ್ನೆಲ್ಲ ಆವರಿಸಿಕೊಳ್ಳುವುದು ಎಂಬುದಾಗಿ ಅನೇಕ ಪ್ರವಾದನೀಯ ಹೇಳಿಕೆಗಳಿವೆ ಆಗ ಯಾರೂ ತನ್ನ ನೆರೆಯವನಿಗೆ ಕರ್ತನ ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ ಇಬ್ರಿಯ ಎಂಟು ಹನ್ನೊಂದು ಮತ್ತು ಕರ್ತನ ಪ್ರಾರ್ಥನೆಯಲ್ಲಿನ ವಿಜ್ಞಾಪನೆಯಾದ ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಹೇಳಬೇಕಾಗುವುದಿಲ್ಲ ಯಾಕೆಂದರೆ ಇದು ಅಪೋಸ್ತಲನ್ನು ಹೇಳುವಂತೆ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಎಲ್ಲರೂ ಸೇರಬೇಕೆಂಬುದು ದೇವರ ಚಿತ್ತವಾಗಿದೆ ಎಂಬ ಅರ್ಥ ನೀಡುತ್ತದೆ ಒಂದು ತಿಮೋತಿ ಎರಡು ನಾಲ್ಕು ಥ್ಯಾಂಕ್ ಯು ಕರ್ತನಲ್ಲಿ ಪ್ರೀತಿ ಅಂತ ಸೋದರಲ್ಲಿ ನೋಡ್ಬೇಕ್ರೆ ಈ ಒಂದು ಏನ್ ವಾಕ್ಯಕ್ಕೆ ಇವನ್ ಮೇರೆ ಓದಿರೋಂಥ ಅನೇಕ ಉಪದೇಶಗಳಿಗೆ ಅನುಗುಣವಾಗಿ ನಾವು ಏನಪ್ಪ ನಾವು ನೋಡ್ಬೋದು ಅಂತಂತಂದ್ರೆ ಕ್ರಿಸ್ತನ ಒಂದು ಏನ್ರಿ ಸಾವಿರ ವರ್ಷದಲ್ಲಿ ಅವ್ರು ಮಾಡುವಂತ ಒಂದು ಮುಖ್ಯವಾಗಿರೋಂಥ ಪ್ರಮುಖವಾಗಿರಂತ ಕೆಲಸ ಏನಪ್ಪಾ ಅಂದ್ರೆ ಆತನು ಸಾವಿರ ವರ್ಷದಲ್ಲಿ ಎರಡನೇ ಬಡಕ್ಕೆ ಬಂದಿದ ತಕ್ಷಣ ಸಾವಿರ ವರ್ಷ ಏನು ಮಾಡ್ತಾರೆ ಆರಂಭ ಮಾಡ್ತಾರೆ ಅದಕ್ಕೆ ಮಡಿಕೆ ಆ ಸಾವಿರ ವರ್ಷದಲ್ಲಿ ಮಾಡುವಂಥ ಮೊದಲನೇ ಕೆಲಸನೇ ಏನಂತಂದರೆ ಚೇತನ್ ಏನ್ರಿ ಕಟ್ಟಾಕಂಥದ್ದು ಚೇತನ್ನ ಬಂಧಿಸುವಂಥದ್ದು ಅಲ್ದ್ರ ಯಾಕಪ್ಪ ಬಂಧಿಸ್ತಾರೆ ಅಂತ ನೋಡ್ಬೇಕ್ರೆ ನಾವು ಪ್ರಕಟಣೆ ಇಪ್ಪತ್ತನೇ ನೋಡೋದಂದ್ರೆ ಅವರು ಬರಬೇಕಾದ್ರೆ ಮಹಾ ಬಲಿಷ್ಠನಾಗಿರಂತ ಒಬ್ಬ ದೇವದೂತ ಏನ್ರಿ ಆಕಾಶನ ಇಳಿಯೋದನ್ನ ನೋಡ್ತಾರೆ ಅಲ್ದ್ರಾ ಸೊ ಅದಕ್ಕೆ ಅಲ್ಲಿ ಬರ್ಬೇಕಾದ್ರೆ ಅಲ್ಲಿ ಬಲಿಷ್ಠನಾಗಿರೋದೂತ ಬಂದಿದ ತಕ್ಷಣ ಅವ್ರು ಮಾಡೋದೇನಪ್ಪಾ ಅಂದ್ರೆ ಅವ್ರ ಕೈನಲ್ಲಿ ಎರಡು ಕೆಲಸಗಳು ಇರ್ತಾರಂತೆ ಏನದು ಓದ ನೋಡಿ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ವಚನ ಒಂದರಿಂದ ಮೂರು ಯಾರ ಓದ್ತೀರಾ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಏನಪ್ಪಾ ನೋಡ್ತೇನೆ ಅಂದ್ರೆ ಒಬ್ಬ ಮಹಾ ಬಲಿಷ್ಠನಾಗಿರೋ ದೇವದೂತ ಪರಲೋಕದಿಂದ ಇಳಿದು ನಾವು ಏನ್ ಮಾಡ್ತೀರಿ ನೋಡ್ತೀರಿ ಅವರು ಕೈನಲ್ಲಿ ಏನಪ್ಪಾ ಇತ್ತು ಅಂತ ಅಂದ್ರೆ ಒಂದು ದೊಡ್ಡ ಸರ್ಪಣಿ ಅದೋ ಲೋಕತೆ ಒಂದು ಕೈ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಅವ್ರ ಕೈನಲ್ಲಿ ಎರಡು ವಸ್ತು ಇತ್ತು ಅಂತ ಹೇಳ್ತಾರೆ ಸರಿ ಇವಾಗ ಈ ಕೈ ಕೈನಿಕ್ ತಂದ್ರು ಅದೋ ಲೋಕದ್ ಕೈ ಆಮೇಲೆ ಸರ್ಪಣಿ ಏನಕ್ಕೆ ಹೌದ್ರ ಅಂದ್ರೆ ಶೇತಾನ ಬಂಧಿಸಲ್ಲಿ ಎರಡು ಸ್ಟೇಜ್ ಇದೆ ಒಂದು ಸರ್ಪಣಿ ಏನ್ ಮಾಡ್ತಾರೆ ಉಪಯೋಗಿಸ್ತಾರೆ ಆಮೇಲೆ ಅದೋ ಲೋಕದಲ್ಲಿ ಏನ್ ಮಾಡ್ತಾರಂತೆ ದಬ್ತಾರಂತೆ ಸರಿ ಸರ್ಪಣೆ ಏನಕ್ಕೆ ಉಪಯೋಗಿಸ್ತಾರೆ ಅದೋ ಲೋಕದಲ್ಲಿ ಏನ್ರಿ ಬಿಗಿಟ್ ಆಗ್ತಲ್ಲ ಅದೇನಕ್ಕೆ ಮುಂದಕ್ಕೆ ಹೋದ್ರಿ ಸರ್ ಇವಾಗ ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನೆಂಬ ಘಟ ಸರ್ಪನನ್ನು ಹಿಡಿದು ಸಾವಿರ ವರ್ಷ ಬಂಧನದಲ್ಲಿಟ್ಟನು ಆ ಸಾವಿರ ವರ್ಷ ತೀರುವ ತನಕ ಸೈತಾನನು ಇನ್ನು ಜನ ಜನಗಳನ್ನು ಮರುಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ಲೋಕದಲ್ಲಿ डुಬಿ ಬಾಗಿಲಿ ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು ಆ 1000 ವರ್ಷ ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು ಓಕೆ ಇಲ್ಲಿ ನೋಡಬೇಕಂದ್ರೆ ವಾಕ್ಯದಲ್ಲಿ ಫಸ್ಟ್ ಏನಪ್ಪಾ ನೋಡಿದ್ರೆ ಫಸ್ಟ್ ಸೇತನ್ನ ಸರ್ಪಣಿ ದಣ ಏನ್ ಮಾಡತಾರಂತೆ ಅದರ ಬಂದನಲ್ಲಿ ಇರ್ತಾರಂತೆ ಅದರ ಆಮೇಲೆ ಇನ್ನೂ ಜನಗಳನ್ನು ಮರುಳುಗೊಳಿಸಿದ ಹಾಗೆ ಅವನು ಅದೋ ಲೋಕದಲ್ಲಿ ದಬ್ಬಿ ಏನ್ ಮಾಡ್ತಾರೆ ಬಾಗಿಲಿ ಮುಚ್ಚಿ ಮುದ್ರೆ ಹಾಕ್ತಾರಂತೆ ಹಂಗಾರೆ ಚೇತನ ಬಂದ ಎರಡು ಕೆಲಸಗಳಿದೆ ಫಸ್ಟ್ ಸರ್ಪಣಿ ಹಾಕಿ ಏನ್ ಮಾಡೋದು ಇಡೀ ಅಂಥದ್ದು ಎರಡೇ ಅಂದ್ರೆ ಅದೋ ಲೋಕದಲ್ಲಿ ಹಾಕಿ ಏನ್ ಮಾಡೋದು ಅವನ್ನ ದಬ್ಬಿ ಏನ್ರಿ ಬಾಗಿಲು ಹಾಕಿ ಮುಂಚೋಂಥದ್ದು ಸೊ ಇವಾಗ ಯಾವ ಕೆಲ್ಸಪ್ಪ ಮಾಡ್ತಾ ಇದ್ರೆ ಯೇಸಕ್ಕೂ ಸರ್ಡನಿಕ ಬಂದು ಈ ಕೆಲಸ ಮಾಡ್ತಾರೆ ಸೊ ನಾಡಿ ಎರಡನೇ ಬ್ರಿಕಲ್ ಆಯ್ತು ಬಂದಾಯ್ತು ಇವಾಗ ಯಾವ ಕೆಲಸ ಮಾಡ್ತಾ ಇದಾರೆ ಅಂತ ನೋಡೋದವ್ರೆ ಅವ್ರ್ ಮಾಡ್ತಾರೆ ಕೆಲಸ ಸರ್ಪಣಿಯಲ್ಲಿ ಸೇತಾನೆ ಏನ್ ಮಾಡ್ತಾ ಇದ್ದಾರೆ ಕಟ್ಟಾಗ್ತಾ ಇದ್ದಾರೆ ಅದರ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಬಂಧನದಲ್ಲಿ ಅವ್ರಿಗೆ ತರ್ತರದ್ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಆಡಿ ಕೆಲ್ಸ ಇದೆ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾನ ಇಲ್ಲ ಇವಾಗ ಇಲ್ಲ ಕೆಲ್ಸ ಇಲ್ವಾ

ಇದಾಗಿದ್ದ ನಂತರನೇ ಅವ್ರು ಏನಪ್ಪಾ ಮಾಡೋದು ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಅವರು ಇನ್ನೂ ಜನ್ಗಳನ್ನ ಮೊಳ್ಗೊಳ್ಸದಾಗೆ ಅದೋಲೋಕ್ತಲ್ಲಿ ಹಾಕಿ ದಬ್ಬೋದು ಹಂಗಂದ್ರೆ ಅದೊಲ ಹಾಕಿ ಹಾಕಿ ಅಂತ ಕೆಲಸ ಇವಾಗ ಬಂದ್ಬಿಡ್ತಾನಂದ್ರೆ ಇಲ್ಲ ಅದೇ ಹೇಳ್ತೆ ವಾಕ್ಯ ಇನ್ನೂ ಜನಗಳನ್ನ ಮೊಳಗೊಳಿಸ್ಬೋದು ಹಂಗಂದ್ರೆ ಯಾವ ಜನಗಳನ್ನ ಇವಾಗ ಮೊಳಗೊಳಿಸ್ತಾ ಇದ್ರು ಆ ಅಲ್ಲಿ ಇರಬೇಕು ಹಂಗಾರೆ ಸತ್ತವ್ರಿಗೇನಬೇಕು ಆಗ್ಬೇಕು ಬೇಕು ತಾನೇ ಜನಗಳನ್ನ ಮೊಳಗೊಳಿಸಿದ ಸಹಿತ ಇವಾಗ ಅವರೆಲ್ಲಾ ಇದ್ ಬಂದಿರ್ಬೇಕು ಅಷ್ಟೊತ್ತಿಗೆ ಅಲ್ವರ ಆ ಜನಗಳನ್ನ ತಿರ್ಗು ಮಳಗೊಳ್ಸಂತೆ ರೀತಿಲಿ ಅವ್ನು ಅದಲ್ಲ ಹೋಗ್ತಲ್ ದಪ್ತಾನಂತ ಹಂಗಾರೆ ಈ ಕೆಲಸ ಏನಾಗಿಲ್ಲ ಇನ್ನ ಆಗಿಲ್ಲ ಮೊದಲನೇ ಕೆಲಸ ಮಾತ್ರ ಏನಾಗಿದೆ ಅಲ್ಲಿ ಆಗಿದೆ ಏನಪ್ಪಾ ಅದು ಅಂತಂದ್ರೆ ಏನ್ರೀ ನಮ್ಗೆ ಬಂಧನದಲ್ಲಿ ಇಡ್ತಾ ಇದ್ದಾರೆ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಯು ಕೃಷಿ ಬಂದ ಕೆಲಸ ಫಸ್ಟ್ ಕೆಲಸನೇ ಇದು ಅದರ ಇದಾಗಿ ನಂತರ ಏನಪ್ಪ ಮಾಡ್ತಾರೆ ಸೇತನ್ನ ಅದೊಲ್ ಹಾಕಿ ಆಕಿ ಮಾಡ್ತಾರೆ ಮುದ್ರೆ ಹಾಕಿ ದಬ್ಬಿಡ್ತಾರೆ ಅವಾಗ ಇದನ್ನ ಅಡ್ವಾಂಟೇಜ್ ಏನು ಅಂತಂದ್ರೆ ಇನ್ನೂ ಜನಗಳನ್ನ ಮೊಳಗೊಳ್ಸೋದ ಹಾಗೆ ಅಂತ ನೋಡ್ಬೇಕಾದ್ರೆ ಸತ್ಯ ಏನ್ ಮಾಡ್ತಾರೆ ಇವ್ರು ಹೊರಗಡೆ ಬಿಡ್ತಾರೆ ಸತ್ಯ ಹೊರಗಡೆ ಬಿಟ್ಟವಾಗ ಎಲ್ಲಾ ಜನಗಳಿಗೂ ಸತ್ಯದ ಒಂದು ಪರಿಜ್ಞಾನ ಬಂದು ಸತ್ಯಾನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಏನ್ ಮಾಡ್ತಾರೆ ಅವಕಾಶ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಕೊಡ್ತಾರೆ ಯಾವ ರೀತಿ ಯಾವ ರೀತಿ ಅಂತಂದ್ರೆ ಸಮುದ್ರದಲ್ಲಿ ನೀರ್ ಹೇಗೆ ತುಂಬಿದ್ಯೋ ಅದೇ ತರ ಏನ್ರಿ ಯಹೋವನ ಒಂದು ಜ್ಞಾನವು ಏನ್ರಿ ಎಲ್ಲಾ ಕಡೆ ಏನ್ರಿ ತುಂಬಿ ರೀತಿಯಲ್ಲಿ ದೇವ್ರೇನ್ ಮಾಡ್ತಾರಂತೆ ಮಾಡ್ತಾರಂತೆ ಆ ರೀತಿ ಏನ್ ಅವರು ಮಾಡ್ದವಾಗ ಏನ್ರಿ ಇನ್ನ ನೆರೆಯವರವ್ರು ಅಂದ್ರೆ ಮತ್ತೊಬ್ಬರಿಗೆ ಹೋಗಿ ನೀವು ದೇವ್ರನ್ನ ತಿಳ್ಕೊಳ್ಳಿ ಅಂತ ಹೇಳೋಂತ ಅವಶ್ಯಕತೆನೇ ಇಲ್ಲ ಚಿಕ್ಕೋರಿಂದ ಹಿಡ್ದು ಮೊದಲ್ಗೊಂಡು ಎಲ್ಲಾರು ದೇವ್ರನ್ನೇ ಮಾಡ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರೆ ಈ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರ ಏನ್ರಿ ದೇವ್ ಚಿತ್ತ ಎಲ್ಲಾರು ಸತ್ಯ ಜ್ಞಾನಕ್ ಬಂದಿ ರಕ್ಷಣೆ ಹೊಂದ್ಬೇಕು ರಕ್ಷಣೆ ಹೊಂದಿ ಸತ್ಯ ಜ್ಞಾನಕ್ ಬರ್ಬೇಕು ಚಿತ್ತ ಏನಾಯ್ತಲ್ಲಿ ನೇರ ಬೇರೆ ಏನ್ ಮಾಡ್ತೀನಿ ನಾವು ನೋಡ್ತೀರಿ ಓಕೆ ನೆಕ್ಸ್ಟ್ ಬೇರೆ ಯಾರು ಓದ್ತೀರಾ ಯಾರ ವಾಲ್ಯೂಮ್ಸ್ ಇದೆಯಾ ಫೋರ್ ಪೇಜ್ ನಂಬರ್ ಫೋರ್ ಸೆಕೆಂಡ್ ಪ್ಯಾರಾಗ್ರಾಫ್ ಪಾಪ ನಿವೃತ್ತಿಂತ ನೋಡಿ ಅಲ್ಲಿಂದ ಮ್ಯಾಗಿಸ್ಟ್ ಓದ್ತಾರ ಹೋದ್ರಿ ಪಾಪ ನಿವೃತ್ತಿ ತಿಂತಿದೆ ನೋಡಿ ಇಷ್ಟ ಪೇಜ್ ನಂಬರ್ ಫೋರ್ ನೋಡಿದ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಸೆಕೆಂಡ್ ಪ್ಯಾರಾಗ್ರಾಫ್ ಪಾಪ ನಿವೃತ್ತಿಯು ತನ್ನ ಎರಡೂ ಹಂತಗಳಲ್ಲಿ ನ್ಯಾಯವನ್ನು ತೃಪ್ತಿಪಡಿಸುವುದು ಮತ್ತು ಸಾಮರಸ್ಯಕ್ಕೆ ಹಿಂತಿರುಗಿಸುವುದು ಅಥವಾ ಆತನ ಅನೇಕ ಸೃಷ್ಟಿಗಳು ದೇವರೊಂದಿಗೆ ರಾಜಿ ಸಂಧಾನ ಅಟ್ ಒನ್ ಮೆಂಟ್ ಹೊಂದಿಕೊಳ್ಳುವುದು ಪೂರ್ಣ ಪ್ರಕಾಶ ಮತ್ತು ಜ್ಞಾನದ ಅಡಿಯಲ್ಲಿ ನೂತನ ಒಡಂಬಡಿಕೆ ಸಕಲ ಸೌಲಭ್ಯಗಳನ್ನು ಪಡಕೊಳ್ಳುವುದು ಇವುಗಳು ಮಿಲೇನಿಯಂ ಸಹಸ್ರ ವರ್ಷ ವಶಾವಳಿಕೆ ಅಂತ್ಯದಲ್ಲಿ ನೆರವೇರುವುದು ಕ್ರಿಸ್ತನ ಮೂಲಕ ಅನುಗ್ರಹಿಸಲ್ಪಟ್ಟ ದೇವರ ಕೃಪೆಯನ್ನು ಇಚ್ಛಾಪೂರ್ವಕವಾಗಿ ಮತ್ತು ಬುದ್ಧಿಪೂರ್ವಕವಾಗಿ ನಿರ್ ನಿರಾಕರಿಸುವ ಪ್ರತಿಯೊಬ್ಬನೂ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವಾಗ ಮುಕ್ತಾಯವಾಗುವುದು ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರಿಂದ ಸಂಪೂರ್ಣವಾಗಿ ನಾಶವಾಗುವನು ಆ ನಿತ್ಯ ನಾಶನದಿಂದ ಮತ್ತೆ ಹಿಂತಿರುಗಲು ಪುನರ್ತಾನವಿಲ್ಲ ಆಗ ಪಾಪ ನಿವೃತ್ತಿ ಎಂಬ ಮಹಾ ಮಹಾಕಾರ್ಯವು ಸಂಪೂರ್ಣಗೊಳ್ಳುವುದು ಮುಗೀತಲ್ವಾ ಓಕೆ ಓಕೆ ಥ್ಯಾಂಕ್ ಯು ವಾಪಸ್ಕೃತಿಗಳು ಮೂರು ಇಪ್ಪತ್ಮೂರು ಎರಡ್ನೇ ತೀರ್ಪಕ್ಕೆ ಒಂದು ಒಂಬತ್ತು ಥ್ಯಾಂಕ್ ಯು ಸೊ ಅದ್ಕೆ ಈ ಒಂದು ಪಾಪ ನಿರ್ವಹಣೆಯಲ್ಲಿ ಎರಡು ಹಂತಗಳೇನಾಗಿದೆ ಇದೆ ಫಸ್ಟ್ ಮೊದಲೇ ಹಂತ ಏನಪ್ಪಾ ಅಂತಂದ್ರೆ ದೇವರ ನೀತಿ ಏನು ಮಾಡೋದು ಅಲ್ಲಿ ಸ್ಯಾಟಿಸ್ಫೈ ಮಾಡೋಂಥದ್ದು ಅದರ ತೃಪ್ತಿ ಪಡಿಸೋಂಥದ್ದು ಎರಡನೇದು ಯಾರ್ಯಾರಿಗೆಲ್ಲ ಯೇಸು ಕ್ರಿಸ್ತು ತಮ್ಮ ಒಂದು ಜೀವಿತನ ಕೊಟ್ಟಿದ್ರ ಅದೆಲ್ಲಾರನೂ ಏನ್ರಿ ದೇವರ ಹತ್ರಿಕೆ ಏನ್ ಮಾಡೋದು ತರಂತರ ಅದೇ ಅಟೋನ್ಮೆಂಟ್ ಅಂದ್ರೆ ಅರ್ಥ ಅಟೋನ್ಮೆಂಟ್ ಏನಂದ್ರೆ ಅಟ್ ಒನ್ ಅಗ್ರಿಮೆಂಟ್ ಅದರ ಎಲ್ಲ ಮನುಷ್ಯರು ಪಾಪದಿಂದ ದೂರ ಆಗಿರೋನ್ನ ತಿರ್ಗಾ ದೇವತೆಗೆ ಸೇರ್ಸೋದೇ ಯಾರು ಕೆಲಸ ಕ್ರಿಸ್ತನ ಕೆಲಸ ಇದಕ್ಕಾಗಿಯೇ ಕ್ರಿಸ್ತನ್ಗೆ ಏನ್ ಮಾಡಿದ್ರು ಸಾವಿರ ವರ್ಷ ಏನ್ ಮಾಡಿದ್ರು ಕೊಟ್ಟಿರೋರು ಸಾವಿರ ವರ್ಷ ಅಂತ್ಯದೊಳಗೆ ಏನ್ರಿ ಎಲ್ಲಾರನ್ನೂ ಪರಿಪೂರ್ಣ ಅಂತಕ್ಕೆ ಕರ್ಕೊಂಬಂದು ದೇವ್ರ ಹತ್ರಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಏನ್ ಮಾಡ್ತಾರೆ ಅವನ್ನ ಅವನ್ನ ಸೇರಿಸ್ತಾರೆ ಅಲ್ವರ ಸೊ ಅವಾಗ ಏನ್ರಿ ಸತ್ಯ ಎಲ್ಲ ಕೊಟ್ಟಿದ್ಮೇಲೆ ಕ್ರಿಸ್ತನ ರಾಜ್ಯದ ಅಂತ್ಯದಲ್ಲಿ ಏನ್ರಿ ತಿರ್ಗಾ ಸಹಿತ ಇನ್ನೊಂದು ಸರ್ತಿ ಸ್ವಲ್ಪ ಬಿಡುಗಡೆ ಮಾಡ್ಬೇಕ್ರೆ ಯಾರೆಲ್ಲ ತಿರ್ಗಾ ವಾಲೆಂಟರ್ಗೆ ಬೇಕು ಅಂತ ಪಾಪ್ ಮಾಡ್ತಾರೋ ಅವರು ಎಲ್ಲಿಗಪ್ಪ ಹೋಗ್ತಾರೆ ಅಂತ ನೋಡ್ತೀರಿ ಅಂತಂದ್ರೆ ಶಾಶ್ವತವಾಗಿ ನಿರ್ಮೂಲ ಅಂತ ಮಾಡ್ತೀನಿ ನಾವು ನೋಡ್ತೀರಿ ಅಲ್ದ್ರಾ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಕರ್ತನ ಪ್ರಸನ್ನತೆಯಿಂದ ಸಂಪೂರ್ಣವಾಗಿ ನಿತ್ಯ ಒಂದು ನಾಶನಕ್ಕೆ ಮಾಡ್ತಾರೆ ಹೋಗ್ತಾರೆ ಅಂದ್ರೆ ಎಲ್ಲಿ ಅಂದರೆ ಸೆಕೆಂಡ್ ಡೆತ್ ಎರಡನೇ ಮಣ್ಣಕ್ಕೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಅದರ ಆ ಎರಡನೇ ಮಣ್ಣಿಂದ ಇನ್ ಯಾವತ್ತು ಹಿಂದಿರುಗಿನ ಬರೋದಿಲ್ಲ ಕಿವಿಗೊಡಬೇಕು ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ ವೆರಿ ಗುಡ್ ಸರ್ ಸೊ ನೋಡ್ಬೇಕ್ರೆ ಆ ಪ್ರವಾದಿಯ ಮಾತನ್ನು ಯಾರು ಆ ಅವನು ಸಂಪೂರ್ಣವಾಗಿ ಜರ್ಮನ್ ಜನಗಳಿಂದ ಮಾಡ್ತಾನೆ ನಿರ್ಮೂಲ ಮಾಡ್ತಂತೆ ಯಾರಿಗೆ ಪ್ರವಾದಿ ಅಂತ ಯೇಸು ಯೇಸಕ್ಕೂಸ್ ಹೇಳ್ತಾರೆ ಅದರ ಮೋಸ ಹೇಳಂತ ಪ್ರವಾದಿ ಒಬ್ರು ಬರ್ತಾರೆ ಅವ್ರ ಮಾತನ್ನು ಕೇಳಿ ಅಂತ ಅದರ ಯಾರಿಗೆ ಪ್ರವಾದಿ ಯಾರ ಗೊತ್ತಿದ್ಯಾ ಯಾರ ಗೆಸ್ ಮಾಡ್ತೀರಾ ಈ ಪ್ರವಾದಿ ಯಾರಂತಿ ಯೇಸು ಸ್ವಾಮಿ ಆಮೇಲೆ ಯೇಸು ಸ್ವಾಮಿ ಒಬ್ರೇನಾ ಯರೇಮಿಯಾ ಯೇಸು ಸ್ವಾಮಿನ ಹೌದು ಬ್ರದರ್ ಎಲಿಯಾ ಸರಿ ನೀವು ಅಪೊಸ್ತಲಸ್ತರ ಯೇಸುಕ್ರಿಸ್ತ ಯಾರು ಅಂತ ಹೇಳುತ್ತಾರೆ ಅಂತಂದ್ರೆ ಯರೇಮಿಯಾ ಎಲಿಶಾ ಎಲಿಶಾ ಎಲಿಯಾ ಅಂತೆಲ್ಲ ಹೇಳುತ್ತಾರೆ ಆಗ ಗುಡ್ ಸರಿ ಇದು ಯೇಸುಕ್ರಿಸ್ತ ಯೇಸುಕ್ರಿಸ್ತ ಮಾತ್ರ ಒಬ್ರೇನಾ ಬರೀ ಜೀಸಸ್ ಜೀಸಸ್ಕ್ರಿಸ್ತ ಒಬ್ರೇನಾ ಅವ್ರ ಜೊತೆಗೆ ಯಾರಿರ್ತಾರೆ ತಿಂಕ್ ಕ್ರಿಸ್ತನ್ ರಾಜ್ಯದಲ್ಲಿ ಕ್ರಿಸ್ತನ್ ಜೊತೆ ಯಾರಿರ್ತಾರೆ ಸಭೆ ಒಂದು ಲಕ್ಷದ ನಲ್ವತ್ನಾಲ್ಕ ಸಾವಿರ ಜನ ಇರ್ತಾರೆ ಹಂಗ್ರೆ ಕ್ರಿಸ್ತನು ಮತ್ತೆ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನ ಸಭೆ ಏನಿದೆಯೋ ಇವರೇ ಏನಾಗೋದು ಅಂತಂದ್ರೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋದು ಆ ಪ್ರವಾದಿ ಸ್ತ್ರೀಯ ಸಂದತಿ ಪಠ ಮರ್ತ ಬಿಟ್ರ ಎಲ್ಲಾರು ಆವಾಗ ಬೇಸಿಕ್ ಕ್ಲಾಸ್ ಕೇಳ್ತಾ ಅದರ ಏನ್ರಿ ಸ್ತ್ರೀಯ ಸಂತತಿ ಯಾರೋ ಯೇಸು ಕ್ರಿಸ್ತು ಮತ್ತು ಸಭೆ ಅಲ್ವರ ಸೊ ಈ ಒಂದು ಪ್ರವಾದಿಯ ಮಾತನ್ನು ಕ್ರಿಸ್ತನ ಮತ್ತು ಸಭೆಯ ಮಾತನ್ನು ರಾಜ್ಯದಲ್ಲಿ ಯಾರು ಕೇಳಲ್ವೋ ಅವರು ಜನರಿಂದ ಸಮರಿಸಲ್ಪಡ್ತಾರೆ ಅವ್ರಿಗೆ ಕ್ರಿಸ್ತನ್ ರಾಜ್ಯದ ಅಲ್ಲಿ ಇನ್ನು ಬಹಳ ಅವಕಾಶ ಇರೋದಿಲ್ಲ ಇನ್ನೊಂದು ಓದಿ ಎರಡನೇ ತಿನಿಕ ಒಂದು ಒಂಬತ್ತು ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೋ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೋ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು ನಿತ್ಯ ನಾಶನವೆಂಬಂತ ದಂಡನೆ ಅನುಭವಿಸುವ ಅಲ್ವರಾ ಇದು ಯಾವಾಗ ಅಂದ್ರೆ ಅಪೋಕಲಾಪ್ಸ್ ಸ್ಟೇಜ್ ಅಲ್ಲಿ ಕುಸು ಸತ್ಯ ಎಲ್ಲ ಕೊಟ್ಟಿದ್ಮೇಲೆ ಎಲ್ಲಾರು ಮನೆ ಕಣ್ಣ ತೆರೆದ ಯೇಸುಕುಸಿನ ರಾಜಾದಿ ರಾಜ ಅಂತೆಲ್ಲ ಗೊತ್ತಾಗಿದ್ಮೇಲೆ ಏನ್ರ ಪಾಪ ಮಾಡ್ತಾರೋ ಅದ್ನೇನ್ ಮಾಡ್ತಾರೆ ಎರಡ್ನೇ ಮಾಡಿದ್ರೆ ಸಮರಸ್ತಾರಂತೆ ಸರಿ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನಿತಾ ಅಷ್ಟರ್ ಓದ್ತೀರಾ ಆಗ ಪಾಪ ನಿವೃತ್ತಿ ಎಂಬ ಮಹಾ ಕಾರ್ಯವು ಸಂಪೂರ್ಣಗೊಳ್ಳುವುದು ಮತ್ತು ಪರಲೋಕಗಳಲ್ಲಿರುವ ಎಲ್ಲವುಗಳು ದೇವರ ಸಾಮ್ಯರಸ್ಯದಲ್ಲಿರುವುದು ಕಂಡುಬರುವುದು ಅವರೆಲ್ಲರೂ ಏಸು ಕ್ರಿಸ್ತನ ಮೂಲಕ ತೋರಿ ಬಂದ ದೇವರ ಔದಾರ್ಯ ಮತ್ತು ಕೃಪೆಗಳಿಗಾಗಿ ದೇವರನ್ನು ಸ್ತುತಿಸುವರು ಇನ್ನು ಮುಂದೆ ಮರಣವೆಂಬುದು ಇರುವುದಿಲ್ಲ ನಿಟ್ಟುಸಿರು ಇನ್ನು ಇಲ್ಲವಾಗುವುದು ಅಲ್ಲಿ ಯಾವ ಬೇನೆಯೂ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಗುವುದು ಯಾಕೆಂದರೆ ನಮ್ಮ ವಿಮೋಚಕನ ತ್ಯಾಗಬಲಿಯ ಮೂಲಕ ನ್ಯಾಯವನ್ನು ಸಮಾಧಾನ ಪಡಿಸುವುದರಿಂದ ಪ್ರಾರಂಭಗೊಂಡ ಪಾಪ ನಿವೃತ್ತಿಯ ಕಾರ್ಯದ ಫಲದಿಂದಾಗಿ ನಿತ್ಯ ಜೀವಕ್ಕೆ ಅರ್ಹರಾದವರೆಂದು ಕಂಡು ಕಂಡುಬರುವವರ ಪೂರ್ಣ ಸಂಧಾನದಲ್ಲಿ ಹಳೆಯ ಸಂಗತಿಗಳಿಗೆಲ್ಲ ಸಂಗತಿಗಳೆಲ್ಲ ಓಕೆ ಥ್ಯಾಂಕ್ ಯು ಸರ್ ಸೊ ಅವಾಗ ಈ ಅಟೋನ್ಮೆಂಟ್ ಅಂತ ಅಂದ್ಬಿಟ್ಟು ಏನಿದೆಯೋ ಆ ವರ್ಕ್ ಕಂಪ್ಲೀಟ್ ಆಗಿ ಏನಾಗೋದು ಫಿನಿಶ್ ಆಗೋದು ಅವರ ಆಕಾಶದಲ್ಲಿ ಭೂಲೋಕದಲ್ಲಿ ಅದರ ಪರಲೋಕ ಭೂಲೋಕದಲ್ಲಿ ಎಲ್ಲವನ್ನು ಏನ್ರಿ ದೇವರನ್ನ ಹಾರ್ಮೋನಿಗೆ ಮಾಡ್ತಾರೆ ತರ್ತಾರೆ ಅದರ ಇದೇ ದ ಕಂಪ್ಲೀಟ್ ವರ್ಕ್ ಆಫ್ ಅಟೋನ್ಮೆಂಟ್ ಮೇಲೆ ಏನ ಅದಾಗಿದ ನಂತರ ಕ್ರಿಸ್ತನ ಒಂದು ರಾಜ್ಯದ ನಂತರ ಸ್ವಲ್ಪ ಕಾಲದ ನಂತರ ಇನ್ನು ಮರಣವು ಏನ್ರಿ ಶಾಶ್ವತವಾಗೂ ದೇವ್ರ್ತಾರೆ ಯಾವ ಮರಣ ಆದಾಮಿಂದ ಬಂದಂಥ ಮರಣ ಎರಡನೇ ಮರಣ ಅಂತ ಯಾವಾಗ ಇರ್ತಾರೆ ಬಿಡ್ರಿ ಅದರ ದೇವ್ರಿಗೆ ಅವ್ರು ನಡೆದಾನೆ ಏನ್ರಿ ಅವಾಗೆ ಟಿಕೆಟ್ ಅರ್ಥ ಅವಾಗ ಕೊಟ್ಬಿಡ್ತಾರೆ ಅವಾಗೆ ಬಸ್ ಹತ್ಸ್ಬಿಡ್ತಾರೆ ಅದರ ಆದ್ರೆ ಏನ್ರಿ ಈ ಆದಾಮಿಂದ ಬಂದಂಥ ಮರಣ ಏನಾಗಲ್ಲ ಇನ್ನು ಮುಂದಕ್ಕೆ ಯಾವತ್ತೂ ಇರಲ್ಲ ಇನ್ನು ಮುಂದಕ್ಕೆ ಯಾವುದೇ ರೀತಿ ಗೋಳಾಟ ಆಗಲಿ ಕಣ್ಣೀರಾಗಲಿ ದುಃಖ ಆಗಲಿ ಏನಾಗಿದಿಲ್ಲ ಯಾವ್ದು ಇರಲ್ಲ ಮೊದಲು ಇದ್ದದೆಲ್ಲ ಇಲ್ಲದೆ ಆಯಿತು ಅದರ ಎರಡನೇ ನೆಲ ಮೊದಲನೇ ಹೋಗ್ತಾ ಎಲ್ಲ ಏನಿತ್ತೋ ಇವೆಲ್ಲ ಏನಾಗ್ಬಾರ್ದು ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲದಂತೆ ಆಗ್ತದೆ ಅಲ್ವ ಸೊ ಅವಾಗ ಇಡೀ ಜಗತ್ತು ದೇವ್ರಿಗೆ ಏನಾಗ್ತಾರೆ ರೀಕೆನ್ಸಲ್ ಆಗ್ತಾರೆ ನಮ್ಗೆ ಚೆನ್ನಾಗಿ ಅಪ್ನ ಇಟ್ಕೊಳ್ಳಿ ನಮ್ಮ ಪಾಪ ನಿವಾರಣೆ ದಿನ ನಾವೆಲ್ಲಿ ನೋಡ್ತೀರಿ ಇಸ್ರೇಲ್ ನೋಡ್ತೀರಲ್ಲ ಆ ಪಾಠ ನೀವು ಬೇಸಿಕ್ ಕ್ಲಾಸಲ್ಲಿ ಕೇಳಿರ್ಬೋದು ಆ ಮಹಾಜಕ ಹೊರಗಡೆ ಬಂದು ಫಸ್ಟ್ ಏನು ಇದ್ದ ಹೊರಗಡೆ ಹೋಗ್ಬಿಟ್ಟು ಅವನು ಬಲಿಯೆಲ್ಲ ಸಲ್ಲಿಸ್ತಾ ಇದ್ದ ಆ ಬಲಿಯ ರಕ್ತನ ಏನು ಮಾಡ್ತಾ ಇದ್ದ ಅದನ್ನ ಒಂದು ಪಾತ್ರೆಯಲ್ಲಿ ತಗೊಂಡು ಮಾಡ್ತಾರೆ ಮಹಾಪುರುಷ ಹೋಗ್ಬಿಟ್ಟು ಆ ರಕ್ತಾನ ಏನು ಒಡಂಬಡಿಕೆ ಪೆಟ್ಟಿ ಮೇಲೆ ಮಂಜುಸಿ ಪೆಟ್ಟಿ ಮೇಲೆ ಏನು ಮಾಡ್ತಾ ಇದ್ದ ಸುರಿಸ್ತಾ ಇದ್ದ ಚಿಮಿಸಿದ ನಂತರ ಹೊರಗಡೆ ಬಂದು ಏನು ತನ್ನ ಕೈ ಕಾಲುಗಳನ್ನ ತೊಳ್ಕೊಂಡು ಈ ವಸ್ತ್ರ ಈ ಬಿಳಿ ಏನ್ ಹಾಕ್ಕೊಂಡಿದ್ದ ಅವ್ನು ತೆಗೆದಿಟ್ಟು ಏನ್ರಿ ಒಂದು ಒಂದು ಗ್ರ್ಯಾಂಡ್ ಆಗಿರೋ ವಸ್ತ್ರ ಅದರ ಅದು ಗ್ಲೋರಿಯಸ್ ರೋಬ್ ಅಂತ ಹೇಳ್ತಾರೆ ಅದ್ಗೆ ಮಹಿಮೆಯ ವಸ್ತ್ರ ಅದನ್ನೇ ಮಾಡ್ತಾ ಇದ್ದ ಅದನ್ನ ಹಾಕೊಂಡು ಬಂದಿದ್ಮೇಲೆ ಇಡೀ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾ ಇದ್ದ ಆಶೀರ್ವಾದ ಮಾಡ್ತಾ ಇದ್ದ ಈಸೋಪಿನ ಬರಲ್ ತಗೊಂಡು ನೀರು ಮತ್ತೆ ರಕ್ತನ ಮಿಶ್ರಣ ಮಾಡಿ ಎಲ್ಲಾರು ಇದ್ಮೇಲೆ ಏನ್ ಮಾಡ್ತಾರೆ ಚುಂಬಿಸ್ತಾ ಇದ್ರು ಅದರ ಸೊ ಇದು ಕೆಲಸ ಇವಾಗ ಏನಾಗ್ತಾ ಇದೆ ಇನ್ನ ಬಲಿ ಕಡಿತಾ ಇದಾರೆ ಅದರ ಆ ರಕ್ತನ ಏನ್ ಮಾಡ್ತಾ ಇದಾರೆ ಸೆಕಂಡ್ ಏನು ಮಾಡ್ತಾ ಇದ್ರೆಲ್ಲ ಸಭೆಯೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ದೇವ್ರ ಕೃಪಾಸನಾಬಿಟ್ಟು ಏನು ಮಾಡ್ತಾರೆ ಆ ಒಂದು ಕ್ರಿಸ್ತನ ಒಂದು ಬಲಿ ಮತ್ತೆ ಏನ್ರಿ ಅವನ್ನ ಸಭೆಯ ಒಂದು ಬಲಿನೇ ಮಾಡ್ತಾರೆ ಅಲ್ಲಿ ದೇವ್ರಿಗೆ ಸಂಸದ ಏನು ಮಾಡ್ತೀನಿ ನೋಡ್ತೀರಿ ಅವಾಗ ಏನಾಗ್ತದೆ ಅವಾಗ ಕೆಲಸ ಏನಾಗುತ್ತೆ ಸಂಪೂರ್ಣ ಆಗೋದು ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರತ್ತೀರಾ ಯಾರಿದೆ ಬ್ರದರ್ಸ್ ಸಿಸ್ಟರ್ಸ್ ಯಾರತ್ತಿದ್ರೆ ಕೈತ್ಬೋದು ಇನ್ನೊಂದು ಹೀಗಿದ್ದಾಗಿಯೂ ಪಾಪ ನಿವೃತ್ತಿ ಎಂಬ ಪದವನ್ನು ನೋಡುವಾಗ ದೇವರ ಮತ್ತು ಮನುಷ್ಯರ ನಡುವೆ ಇದರ ಉಪಯೋಗವು ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವೆ ಅಸ್ತಿತ್ವದಲ್ಲಿ ಇರುವ ಕಷ್ಟ ವ್ಯತ್ಯಾಸ ವಿರೋಧಗಳನ್ನು ಸೂಚಿಸುತ್ತವೆಂದು ಗ್ರಹಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಅವುಗಳು ಒಂದೇ ಆಗಿರುತ್ತವೆ ಪಾಪ ನಿವೃತ್ತಿಯ ಕಾರ್ಯದ ಅವಶ್ಯಕತೆ ಎರಡೂ ದೃಷ್ಟಿಕೋನದಲ್ಲಿ ಇರುವುದಿಲ್ಲ ಇಲ್ಲಿ ವಿಶೇಷವಾಗಿ ನಾವು ಸತ್ಯವೇದ ಮತ್ತು ವಿಕಾಸವಾದ ವಿಕಾಸವಾದ ಎಂಬ ಆಧುನಿಕ ಸಿದ್ಧಾಂತದ ನಡುವೆ ಇರುವ ತೀಕ್ಷ್ಣವಾದ ತಿಕ್ಕಾಟವನ್ನು ಗ್ರಹಿಸುತ್ತೇವೆ ಇದು ವಿಶಿಷ್ಟವಾಗಿ ಕಳೆದ ನೂರಾರು ವರ್ಷಗಳಲ್ಲಿ ವಿವಿಧ ಪಂಗಡಗಳಿಗೆ ಸೇರಿದ ಎಲ್ಲಾ ಕ್ರೈಸ್ತ ವಿಶ್ವಾಸವನ್ನು ಭೇದಿಸಿದೆ ಇದು ತಾನಾಗಿ ಕ್ರೈಸ್ತ ಪ್ರಪಂಚದ ವೇದ ವಿದ್ಯಾಲಯಗಳಲ್ಲಿ ಮತ್ತು ಪ್ರಮುಖ ಪ್ರಸಂಗ ಪೀಠಗಳಲ್ಲಿ ಗುರುತರವಾಗಿ ತೋರಿ ಬರುತ್ತಿದೆ ಸರ್ ಹೇಳ್ಬೇಕ್ರೆ ಈ ಒಂದು ಅಟೋರ್ನ್ಮೆಂಟ್ ಅಂತ ಅಂತ ಇದರಲ್ಲಿ ಕೆಲವೊಂದು ಏನಾಗಿದೆ ಅಂದ್ರೆ ಈ ದಿಕ್ಕಟ್ಟುಗಳಿದೆ ಅಂದ್ರೆ ಏನಪ್ಪಾ ಇವಾಗ ಏನಾಗಿದೆ ಅಂದ್ರೆ ಎಷ್ಟೋ ಜನಗಳಿಗೆ ಇದ್ದು ಅರ್ಥನೇ ಏನಂತೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಯಾವ ಇವೆಲ್ಲ ಏನೂ ಬೇಕಾಗಿಲ್ಲಪ್ಪ ಅಟೋನ್ಮೆಂಟು ಬೇಕಾಗಿಲ್ಲ ಪಾಪ ನಿವಾರಣೆನೂ ಬೇಕಾಗಿಲ್ಲ ಯಾವ ಯಜ್ಞನೂ ಬೇಕಾಗಿಲ್ಲ ಯಾಕೆ ಅಂತಂದ್ರೆ ಬೈಬಲ್ಗೂ ಆಮೇಲೆ ಏನ್ರಿ ಎವಲ್ಯೂಷನ್ ಥಿಯರಿ ಏನಾಗಿದೆ ತುಂಬಾ ವ್ಯತ್ಯಾಸ ಇದೆ ಅದರ ಸೊ ಈ ಎವಲ್ಯೂಷನ್ ಥಿಯರಿ ಇರೋದ್ರಿಂದ ಏನ್ರಿ ಇದನ್ನ ತುಂಬಾ ಜನ ಜ್ಞಾನಿಗಳು ವಿದ್ವಾಂಸರು ಪಂಡಿತ ಎಲ್ಲ ಅಕ್ಸೆಪ್ಟ್ ಮಾಡೋದ್ರಿಂದ ಏನ್ರಿ ಇದು ಬೈಬಲ್ಗೆ ಏನಾಗಿದೆ ಆಪೋಸಿಟ್ ಆಗಿದೆ ಅದರ ಅದಿಗೆ ನೋಡ್ಬೇಕಿದ್ರೆ ಏನ್ರಿ ಈ ಒಂದು ಆ ಎವಲ್ಯೂಷನ್ ಥಿಯರಿನೇ ಅನೇಕ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರೀತಿಯಲ್ಲಿ ಏನ್ ಮಾಡ್ತಾರೆ ನಂಬ್ತಾರೆ ಇದನ್ನೇ ಸಭೆಗಳಲ್ಲಿ ಏನ್ ಮಾಡ್ತಾರೆ ಸ್ಕೂಲು ಕಾಲೇಜ್ಗಳಲ್ಲಿ ಏನ್ರಿ ಆಮೇಲೆ ದೇವರ ಒಂದು ವಾಕ್ಯನ ಸರ್ಬೇಕು ಕೂಡ ಏನ್ ಮಾಡ್ತೀವಿ ಇದೇ ತತ್ವದಲ್ಲಿ ಏನ್ ಮಾಡ್ತಾರೆ ಹೇಳೋದೇ ಮಾಡ್ತೀವಿ ನಾವು ಅಲ್ಲಿ ನೋಡ್ತೀರಿ ಓಕೆ ನೆಕ್ಸ್ಟ್ ಪ್ಯಾಗ್ರಾಫ್ ನೆಕ್ಸ್ಟ್ ಪ್ಯಾಗ್ರಾಫ್ ಓದ್ತೀರಾ ಸುಜಾತ ಸರ್ ಬುಕ್ ಇದೆಯಾ ಓದ್ತೀರಾ ಒಂದು ನಿಮಿಷ ಶೋಭಾ ಸರ್

ಆತನು ಎಂದಾದರೂ ನ್ಯಾಯಸ್ಥಾನದ ಮುಂದೆ ನಿಂತುಕೊಳ್ಳಲು ಸಮರ್ಥನಾಗಿದ್ದು ನಾಗಿದ್ದನು ಎಂಬುದನ್ನು ನಂತರ ಆತನ ಅವಿದೇಯತೆಯ ದೆಸೆಯಿಂದ ಮರಣ ಶಿಕ್ಷೆಗೆ ಒಳಗಾದವನು ಎಂಬುದನ್ನು ಅದು ಒಪ್ಪಿಕೊಳ್ಳುವುದಿಲ್ಲ ಮರಣವು ಶಿಕ್ಷೆ ಎನ್ನುವುದಕ್ಕಿಂತ ವಿಕಾಸನ ಪ್ರತಿಕ್ರಿಯೆಯು ಮತ್ತೊಂದು ಹಂತ ಎಂಬುದಾಗಿ ಅದು ಹೇಳಿಕೊಳ್ಳುತ್ತದೆ ಮಾನವನು ದೇವರ ಹೋಲಿಕೆಯಿಂದ ಪಾಪಕ್ಕೆ ಮತ್ತು ಅವನತಿಗೆ ಬೀಳುವುದಕ್ಕಿಂತ ಆತನು ಮಂಗನ ಸ್ಥಿತಿಯಿಂದ ಮಾನವ ಸ್ಥಿತಿಗೆ ಹೆಚ್ಚು ಕಡಿಮೆ ದೇವರ ಹೋಲಿಕೆಗೆ ಏರಿ ಹೋಗಿದ್ದಾನೆಂದು ಅದು ಹೇಳಿಕೊಳ್ಳುತ್ತದೆ ಅದರ ತರ್ಕಬದ್ಧವಾದ ಮುಂದಿನ ಹೆಜ್ಜೆ ಎಂದರೆ ಮಾನವರು ಕೆಳಗಿನ ಸ್ಥಿತಿಯಿಂದ ಮೇಲನ ಸ್ಥಿತಿಗೆ ಏರದಂತೆ ಮಾಡುವ ದೇವರ ದಂಡನೆಯಲ್ಲಿ ಯಾವುದೇ ನ್ಯಾಯವಿದೆ ಎಂದು ಮಾತ್ರವಲ್ಲದೆ ಅಂತ ಬಲಿಯ ಅವಶ್ಯಕತೆ ಇರುವ ಯಾವ ಪಾಪವನ್ನೂ ಮಾಡದೆ ಇರುವಾಗ ಈ ನ್ಯಾಯವು ಪಾಪ ಪ್ರಾಯಶ್ಚಿತ್ತ ಬಲಿಯ ಬಲಿಯೊಂದನ್ನು ಕೇಳುವುದು ಎಂಬುದನ್ನು ಅದು ಒಪ್ಪಿಕೊಳ್ಳುವುದಿಲ್ಲ ಸುಸಂಗತವಾದ ರೀತಿಯಲ್ಲಿ ಈ ಆಲೋಚನೆಯೊಡನೆ ಅದು ಕ್ರಿಸ್ತನ ಪಾಪ ಪರಿಹಾರ ಯಜ್ಞವಾಗಲಿಲ್ಲ ಅದು ಪಾಪಗಳಿಗಾಗಿ ಮಾಡಿದ ಬಲಿಯಾಗಿರಲಿಲ್ಲ ಸಾಧಿಸುತ್ತದೆ ಹೊರತಾಗಿ ಅದು ಯಾವುದೇ ದೇ ದೇಶಭಕ್ತನು ತನ್ನ ದೇಶಕ್ಕಾಗಿ ಪ್ರಾಣ ಸರ್ ಸಮರ್ಪಣೆ ಮಾಡುತ್ತಾನೆ ಅದೇ ರೀತಿಯಲ್ಲಿ ಆತನು ತನ್ನ ಜನಾಂಗದವರ ಹೆಚ್ಚಿನ ಸ್ವಾತಂತ್ರ್ಯಕ್ಕಾಗಿ ಅವರ ಅನುಕೂಲತೆಗಳಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದನು ಎಂಬ ಅರ್ಥದಲ್ಲಿ ಅದು ಹೇಳುತ್ತದೆ ನೋಡ್ಬೇಕಾದ್ರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮನುಷ್ಯ ಪಾಪ ಮಾಡಿದಾನೆ ಪಾಪದಿಂದ ಅವನ ದೇವ್ರ ಮಹಿಮ ಕಳ್ಕೊಂಡಿದ್ದಾನೆ ಅವನ್ ದೇವರ ಐಕ್ಯತೆ ಕಳ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಟೋಟಲ್ ಆಗಿ ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ ಅದಾರ ಸೊ ಅದಕ್ಕೆ ಏನ್ರಿ ಮನುಷ್ಯನ ದೇವ್ರ ಸ್ವರೂಪದಲ್ಲಿ ದೇವರು ಸೃಷ್ಟಿ ಅಂತ ಅಂತಂದ್ಬಿಟ್ಟು ತತ್ವಾನೇ ಫಸ್ಟ್ ಆಫ್ ಆಲ್ ಏನ್ರಿ ಈ ಎವಲ್ಯೂಷನ್ ತಿರಿಯಾ ಮಾಡಿದಿಲ್ಲ ಅಕ್ಸೆಪ್ಟ್ ಮಾಡಿದಿಲ್ಲ ಅದರ ಅದೇನ್ ಹೇಳ್ತಾರೆ ಮಂಗನಿನ ಏನ್ರಿ ಮಾನವ ಮಂಗ ಹೆಂಗ್ ಅಂತಂದ್ರೆ ಒಂದ್ ಚಿಕ್ಕ ಪ್ರೋಟೋಜಬ ಆಯ್ತು ಅಮೀಬಾ ಇಂದ ಪ್ರೋಟೋಜಬ ಆಯ್ತು ಪ್ರೋಟೋಸಬಿಂದ ಹಂಗೆ ಬೆಳ್ದಿ 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 ಏನಾಯ್ತಂತೆ ಆ ಒಂದು ಚಿಂಪಾಂಜಿ ಹಂಗೆ ಮಂಗ ಹಂಗೆ ಗೊರಿಲ್ಲ ಆಗಿ ಏನಾಯ್ತು ಹಂಗೆ ಡೆವಲಪ್ ಆಗಿ ಆಗಿ ಮನುಷ್ಯ ಏನಾಗ್ಬಿಟ್ಟ ಇವತ್ತು ಆಗ್ಬಿಟ್ಟ ಅಂದ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾರೆ ಫಸ್ಟ್ ಆಫ್ ಆಲ್ ಏನು ಮಾಡಿಲ್ಲ ಅವನ್ನ ಸರಿಯಾಗಿ ಏನ್ ಮಾಡಿಲ್ಲ ಸೃಷ್ಟಿ ಮಾಡಿಲ್ಲ ಸರಿಯಾಗಿ ಸೃಷ್ಟಿ ಮಾಡಿದೆ ಇರ್ಬೇಕಾರೆ ಅವ್ನು ದೇವರು ಒಂದು ಮುಂದೆ ಹೆಂಗೆ ನ್ಯಾಯ ತೀರ್ಪು ನಿಂತ್ಕೊಳಕ್ ಸಾಧ್ಯ ಅಂಗಾರೆ ಅವನು ದೇವರು ನ್ಯಾಯ ತೀರ್ಪು ಮಾಡಿಲ್ಲ ಅವ್ನು ದೇವ್ರ ದೃಷ್ಟಿಯಲ್ಲಿ ಯೋಗ್ಯವಾಗೂ ಇಲ್ಲ ದೇವ್ರ ದೃಷ್ಟಿಯಲ್ಲಿ ಏನಾಗಿಲ್ಲ ಅವನು ನಿಂತ್ಕೊಳಕ್ಕೂ ಸಾಧ್ಯ ಇಲ್ಲ ಆಗಿರ್ಬೇಕಾರೆ ಅವ್ನು ಈಡೇನ್ ತೋಟದಲ್ಲಿ ಏನ್ರಿ ಯಾವ ಶೋಧನೆಯೂ ಆಗಿಲ್ಲ ಮತ್ತೆ ಯಾವ ಮರಣ ದಂಡೆಯೂ ಕೂಡ ಏನಾಗಿಲ್ಲ ಬಂದಿಲ್ಲ ಮತ್ತೆ ಹಂಗಾರೆ ಈ ಮರಣ ಅಂತ ಬರ್ತಾ ಇದೆಯಲ್ಲ ಅದಂತಾನು ಏನಂತಾರ ಅಯ್ಯೋ ಅದೊಂದು ಎವಲ್ಯೂಷನ್ ಒಂದು ಸ್ಟೆಪ್ ಕಣಪ್ಪ ಅಷ್ಟೇ ಹೌದ್ರ ಇವಾಗ ಏನಾಗ್ತಿರಿ ಹ ಒಂದು ಮಂಗನಿಂದ ಮಾನವ ಅಂತ ಹಿಂಗ್ ಬರ್ತಾ ಇದ್ರೋ ಅದೇ ತರ ಈ ಮಾನವ ಆಗಿ ಮೇಲೆ ನೆಕ್ಸ್ಟ್ ಸತ್ತೋಗಿದ್ಮೇಲೆ ಇನ್ನೊಂದು ಬಿಡ್ತೀರಿ ಹೊಟ್ಟೋಗ್ಬಿಡ್ತೀರಿ ಇನ್ನೊಂದು ಸ್ಟೇಜ್ಗೆ ಏನಪ್ಪ ಅದು ಆತ್ಮಿಕ ಸ್ಟೇಜ್ ಒಟ್ಟೋಗ್ತಿರಿ ಆತ್ಮಿಕ ಸ್ಟೇಜ್ ಏನಾಗ್ಬಿಡ್ತೀರಿ ಹಂಗೆ ಇನ್ನೊಂದು ಡೆವಲಪ್ಮೆಂಟ್ ಏನಾಗುತ್ತೆ ನಮ್ಗೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗೋಯ್ತದೆ ಅಂತಂದ್ಬಿಟ್ಟು ಏನು ನೋಡೋದು ಎವಲ್ಯೂಷನ್ ತೀರಿ ಏನು ಹೇಳ್ತಾರೆ ಫಸ್ಟ್ ಆಫ್ ಆಲ್ ಹೇಳ್ತಾರೆ ಅದರ ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅವನ ಮನುಷ್ಯನ ಸ್ವರೂಪದ ಸೃಷ್ಟಿ ಮಾಡಿಲ್ಲ ಅನ್ನ ನೋಡ್ಬೇಕು ಮನುಷ್ಯನ ಒಂದು ಸಾರಿ ದೇವ್ರ ಸ್ವರೂಪದ ಸೃಷ್ಟಿ ಮಾಡಿಲ್ಲ ದೇವದೋಗ ಪಾಪ ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗಿರ್ಬೇಕು ಅವ್ನ ಪಾಪದಲ್ಲಿ ಬಿಳೋಕೇನಿಲ್ಲ ಸಾಧ್ಯನೇ ಇಲ್ಲ ಹೆಂಗಿರ್ಬೇಕ್ರೆ ಒಂದು ಕೋತಿಗೆ ಬಂದ್ಬಿಟ್ಟು ದೇವ್ರ ಹಿಂಗೆ ಇವೆಲ್ಲ ಮಾಡಕ್ಕೆ ಸಾಧ್ಯ ಅದರ ಮಂಗನಿಂದ ಮಾನವ ಅಂತ ಹೇಳ್ತಲ್ಲ ಆಗ ಮಂಗನಿಗೆ ಇವೆಲ್ಲ ಮಾಡಕ್ಕೆ ಹಿಂಗೆ ಸಾಧ್ಯ ಖಂಡಿತವಾಗ ಏನಿಲ್ಲ ಇವೆಲ್ಲ ಮಾಡೋಕ್ಕೇನಿಲ್ಲ ಸಾಧ್ಯನೇ ಇಲ್ದಿರ್ಬೇಕಾರೆ ಈ ಒಂದು ಪಾಪ ನಿವಾರಣೆ ಅಂತ ತತ್ವನೇ ಏನಾಗೋದಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಅವರು ಒಪ್ಕೊಳೋದಿಲ್ಲ ಮಂಗನ್ಗೆ ಹೆಂಗೆ ಪಾಪ ನಿವಾರಣೆ ಬರೋ ಬಲಿ ಕೊಡೋದು ಅದರ ಆಮೇಲೆ ಅವನ್ ಹೆಂಗೆ ದೇವ್ರ ಕಡೆಗೆ ಸೇರಿಸೋದು ಅದರ ಸೊ ಅದಕ್ಕೆ ಟೋಟಲ್ ಆಗಿ ಮಾಡ್ತಾರೆ ಈ ಕಾನ್ಸೆಪ್ಟ್ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಅದರ ಆಮೇಲೆ ಬೈಬಲ್ ಹೇಳ್ತಾರೆ ಮನುಷ್ಯನಿಗೆ ಸೃಷ್ಟಿ ಮಾಡಿದ್ರು ದೇವದೂತರಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಸೃಷ್ಟಿ ಮಾಡಿದ್ರು ತನ್ನ ಸ್ವರೂಪದಲ್ಲಿ ತನ್ನ ಅಂತ ಅಂತೇಳಿದ್ರೆ ಇವರು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಓ ದೇವ್ರನ್ನ ದೇವ್ರ ಮನುಷ್ಯನ ಸೃಷ್ಟಿ ಮಾಡ್ಬೇಕ್ರೆ ಏನ್ ಮಾಡಿದಾರೆ ಹಾ ತುಂಬ ಕೆಳಮಟ್ಟಿದ ಸೃಷ್ಟಿ ಮಾಡಿದ್ರು ಅದರ ಅವನು ಏನಾಗ್ತಾ ಇದ್ದಾನೆ ಇವಾಗ ಡೆವಲಪ್ ಆಗಿ 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 ಇನ್ನೂ ಉತ್ಕೃಷ್ಟವಂತವ್ನ ಅಂತಕ್ಕೇನಾಗ್ತಾವ್ ಬರ್ತಾವನೆ ದಿನ ಡೆವಲಪ್ ಆಗ್ತಾವ್ನೇ ಹಂಗಿರ್ಬೇಕು ಅವನಲ್ಲಿ ಏನು ತಪ್ಪೇ ಇಲ್ಲ ಅದರ ಇಂಪ್ರೂವ್ಮೆಂಟ್ ಆಗ್ತಾ ಇರ್ಬೇಕು ಅವ್ನ್ ಯಾಕೆ ರಕ್ಷಣೆ ಕೊಡಬೇಕು ಅವ್ನಿಗೆ ಒಬ್ಬ ರಕ್ಷಕ ಬೇಕು ರಕ್ಷಕನೋ ಬೇಕಾಗಿಲ್ಲ ರಕ್ಷಣೆನೋ ಬೇಕಾಗಿಲ್ಲ ಏನ್ರೀ ಅವನ ಪಾಪನೆಲ್ಲ ಪ್ರಾಯಿತ ಮಾಡೋಕ್ಕೆ ಯಾವ ಥರದ್ದು ಏನು ಬೇಕಾಗಿಲ್ಲ ಅವಶ್ಯಕತೆನೇ ಇಲ್ಲ ಅಂತ ಏನು ಮಾಡ್ತಾರೆ ಅವನು ಹೇಳ್ಬಿಡ್ತಾರೆ ಇದು ಎವಲ್ಯೂಷನ್ ತೀರಿ ಮತ್ತೆ ಹಂಗಾರೆ ಆಯ್ತಪ್ಪ ಸರಿ ಹಂಗಾರೆ ಏಸು ಕ್ರಿಸ್ತು ಬಂದು ಶಿವಮೊಗ್ಗ ಸತ್ರಲ್ಲ ಒಬ್ಬ ರಕ್ಷಕ ಬಂದು ಸತ್ರಲ್ಲ ಅದೆಂಗೆ ಅಂತ ನೋಡ್ಬೇಕ್ರೆ ಏನ್ರಿ ಅದಕ್ಕೇನು ಅಂದರೆ ಇಲ್ಲ 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 ಅದು ಏಸು ಕ್ರಿಸ್ತು ಬಂದು ಸತ್ತಿರೋದು ಹೇಗಪ್ಪಾ ಅಂತಂದ್ರೆ ಏನ್ರೀ ಹಾ ಒಬ್ಬ ದೇಶಭಕ್ತಿ ಉಳ್ಳಂಥ ಮನುಷ್ಯ ಏನೋ ದೇಶಾಭಿಮಾನಿ ಅಭಿಮಾನಿ ಇರೋನು ಏನ್ರಿ ದೇಶದ ಪ್ರೇಮ ಇರೋನು ಏನ್ ಮಾಡ್ತಾನೆ ತನ್ನ ಪ್ರಾಣನೇ ದೇಶ ಪ್ರಾಣನೇ ಕೊಡ್ತಾನಲ್ಲ ಇದೇ ತರ ಕ್ರೈಸ್ಟ್ ಕೊಟ್ಟಿದ್ದು ಏನ್ರಿ ಮನುಷ್ಯನ್ ನೋಡ್ಬಿಟ್ಟು ಮನುಷ್ಯನ ಸುಧಾರಣೆ ಮಾಡೋಕೇ ಮಾಡಿದ್ರು ಏಸು ಕ್ರಿಸ್ತ ತನ್ನ ಜೀನೇ ದಾರಿ ಹಾಡ್ದ್ಬಿಟ್ರು ಮನುಷ್ಯನ ಏನ್ರಿ ಉನ್ನತವಾದ ರೀತಿ ತರೋದಿಕ್ಕೆ ತನ್ನ ಕೈಲಿ ಏನೆಲ್ಲ ಆಗ್ತಾರೋ ಸಮಾಜನ ರೆಡಿ ಮಾಡೋಕೇಮಾಡಿದ್ರು ಅವರು ಪ್ರಾಣನೇ ಕೊಟ್ಟರು ಅಂತ ಅಂದ್ಬಿಟ್ಟು ಇದನ್ನ ಏನು ಹೇಳೋದು ಎವಲ್ಯೂಷನ್ ಥಿಯರಿ ಅಂದ್ರೆ ಈ ದೇವರು ದೇವರ ಸೃಷ್ಟಿ ಪಾಪ ಆಮೇಲೆ ಪಾಪದ ಕೃತ್ಯಗಳು ನೀತಿ ಹೊಂದಿಕೆ ಇನ್ನೆಲ್ಲ ಟೋಟ್ಲಾಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬಿಡ್ತಾರೆ ಯಾವ್ದಪ್ಪ ಅಂದ್ರೆ ಏನ್ರಿ ಈ ಎವಲ್ಯೂಷನ್ ಥಿಯರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಹೌದಾ ಅಮೃತ ಈ ಸಮಗ್ರ ವಿಚಾರ ಸರಣಿಯನ್ನು ಸತ್ಯವೇದವು ನಿರ್ಬಂಧವಿಲ್ಲದಂತೆ ವಿರೋಧಿಸುವುದನ್ನು ನಾವು ಕಾಣುತ್ತೇವೆ ಈ ದೆಸೆಯಿಂದ ಸತ್ಯವೇದ ಬೋಧನೆಗಳಿಗೂ ವಿಜ್ಞಾನ ಎಂಬುದಾಗಿ ಸುಳ್ಳಾಗಿ ಕರೆಯಲ್ಪಡುವ ವಿಕಾಸವಾದದ ಬೋಧನೆಗಳಿಗೂ ಯಾವುದೇ ಸಾಮರಸ್ಯ ಸಾಧ್ಯವಾಗದು ವಿಕಾಸವಾದವನ್ನು ನಂಬುವ ಯಾರಾದರೂ ಆ ಮಟ್ಟಕ್ಕೆ ಸತ್ಯವೇದ ವಿಚಾರಣೆಯನ್ನು ವಿಚಾರಣಾ ಸರಣಿಯನ್ನು ನಂಬುವುದಿಲ್ಲ ಹೀಗಿದ್ದರೂ ಬಹಳಷ್ಟು ಕ್ರೈಸ್ತರು ಈ ವಿರೋಧ ವಿರೋಧ ಭಾಸವುಳ್ಳ ವಿಕಾಸವಾದದ ವಿಚಾರ ಸರಣಿಯೊಂದಿಗೆ ಸಾಮರಸ್ಯ ಕಂಡುಕೊಳ್ಳುವ ವ್ಯರ್ಥ ಪ್ರಯತ್ನದಲ್ಲಿದ್ದಾರೆ ಏಕ ಏಕಾಸವಾದದ ವಿಚಾರ ಸರಣಿಯನ್ನು ಅವರು ಯಾವ ಮಟ್ಟದಲ್ಲಿ ಎತ್ತಿ ಹಿಡಿಯುವರು ಅಷ್ಟರ ಮಟ್ಟಿಗೆ ಅವರು ದೇವರು ತಮಗೆ ಒದಗಿಸಿರುವ ನಂಬಿಕೆಯ ಆಧಾರವನ್ನು ಕಳಕೊಳ್ಳುವವರಾಗಿದ್ದಾರೆ ಅಷ್ಟರ ಮಟ್ಟಿಗೆ ಅವರು ಮುಂದಿನ ತಪ್ಪುಗಳಿಗೆ ತಮ್ಮನ್ನು ಸಿದ್ಧ ಮಾಡಿಕೊಳ್ಳುತ್ತಾರೆ ಇವನ್ನು ವಿರೋ ವಿರೋಧಿಯು ಖಂಡಿತವಾಗಿಯೂ ಅವರ ಗಮನಕ್ಕೆ ಮುಂದೆ ತರುವವನಾಗಿದ್ದಾನೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳ ಮೂಲಕ ಬಲವಂತವಾಗಿ ತಪ್ಪುಗಳನ್ನು ಮುಂದೆ ತರುತ್ತಾನೆ ಸಾಧ್ಯವಾದರೆ ಇವು ದೇವರು ಆಯ್ದುಕೊಂಡವರನ್ನೇ ಮೋಸಪಡಿಸಿ ಮೋಸಪಡಿಸಬಹುದಾಗಿದೆ ಆದರೆ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯು ಇದ್ದೇ ಇರುತ್ತದೆ ಆಯ್ಕೆಗೊಂಡವರೇ ಪಾಪ ನಿವೃತ್ತಿಯ ಸಿದ್ಧಾಂತವನ್ನು ಸತ್ಯವೇದವು ಪ್ರಸ್ತುತ ಪಡಿಸಿರುವ ರೀತಿಯಲ್ಲಿ ಹೊಂದಿರುತ್ತಾರೆ ಆದ್ದರಿಂದ ವಿಕಾಸವಾದ ವಿಚಾರ ಸರಣಿಯ ಪ್ರತಿಯೊಂದು ಅಂಶ ಮತ್ತು ಲಕ್ಷಣಗಳಿಂದ ಆಯ್ಕೆಗೊಂಡವರು ರಕ್ಷಿಸಲ್ಪಡುತ್ತಾರೆ ಈ ಆಯ್ಕೆಗೊಂಡವರು ದೇವರಿಂದ ವಿಶೇಷವಾಗಿ ಪಾಪ ನಿವೃತ್ತಿಯ ಸಿದ್ಧಾಂತದ ಬಗ್ಗೆ ಬೋಧಿಸಲ್ಪಟ್ಟವರಾಗಿದ್ದು ಇದು ಅವರ ಬಹಿರಂಗಗೊಂಡ ಧರ್ಮದ ಬುನಾದಿಯಲ್ಲಿ ಮತ್ತು ಕ್ರೈಸ್ತ ನಂಬಿಕೆಯಲ್ಲಿ ತಳ ಹೂರಿರುತ್ತದೆ ಅದಕ್ಕೆ ಈ ಎವಲ್ಯೂಷನ್ ಥಿಯರಿಗೆ ಏನೋ ಸಪೋರ್ಟ್ ಅಂತ ನೋಡಿದ್ರೆ ಎವಲ್ಯೂಷನ್ ಥಿಯರಿಗೂ ಗಜ ಅಂತ ಏನಾಗಿದೆ ವ್ಯತ್ಯಾಸ ಇದೆ ಯಾವುದೇ ರೀತಿ ಏನಿಲ್ಲ ಇದನ್ನ

ಇದನ್ನ ಸ್ಕ್ರಿಪ್ಚರ್ಸ್ ಏನ್ ಮಾಡಕ್ ಹೋಗಲ್ಲ ನಂಬೋದಿಕ್ಕೆ ಹೋಗಲ್ಲ ಇದನ್ನ ಟೋಟಲ್ ಆಗಿ ಏನ್ ಮಾಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಅಂದ್ರ ಅದಕ್ಕೆ ಇವತ್ತು ಎಷ್ಟೋ ಜನ ಕ್ರೈಸ್ತವರು ಏನ್ರಿ ಈ ಬೈಬಲು ದೇವರು ಅಂತ ಹೇಳ್ಬೇಕ್ರೆ ಅಯ್ಯೋ ಇದೆಲ್ಲ ಇಲ್ಲಪ್ಪ ಅಂತ ನಾವು ಕ್ರೈಸ್ತವರಾಗಿದ್ರೆ ಸರಿ ದೇವರು ಅಂತ ನಂಬಿಕೆ ಇರ್ಬೇಕಷ್ಟೇ ಇದನ್ನ ಏನು ಏನ್ ಮಾಡೋಕೋಗ್ಬಿಡ್ದು ನಾವು ಇನ್ವಾಲ್ ಆಗೋಗ್ಬಿಡ್ದು ಅಂತ ಏನು ಹೇಳ್ತಾರ ಇವರು ಏನಪ್ಪಾ ಅಂದ್ರೆ ಅಧಿಕವಾಗಿ ವಂಚನೆ ಒಳಗಾಗಿ ಮೂಢನಂಬಿಕೆಯಲ್ಲಿ ಬೀಳೋದು ಅಧಿಕವಾಗಿ ಏನ್ರಿ ತವ್ರೆ ಅದರ ಅದಕ್ಕೆ ನಾವೆಷ್ಟು ಮಟ್ಟಿಗೆ ಈ ಒಂದು ಎವಲ್ಯೂಷನ್ ತೀರಿ ಅಂತ ನೋಡ್ಬಿಡ್ತಿರೋ ಅಷ್ಟು ಮಟ್ಟಿಗೆ ಏನಪ್ಪಾ ಅರ್ಥ ಅಂತಂದ್ರೆ ಸತ್ಯಭೇದ ನಂಬಿಕೆ ನಮ್ಮಲ್ಲಿ ಏನಾಗಿಲ್ಲ ಇಲ್ಲ ಅಂತ ಅರ್ಥ ಆದ್ರ ಅಷ್ಟೊಂದು ಲೆವೆಲಲ್ಲಿ ಏನಾಗಿದೆ ನಮ್ಮ ಒಂದು ಭಕ್ತಿ ಏನಾಗಿದೆ ಅಂತ ಅರ್ಥ ಹಂಗಿದೆ ಸತ್ಯವೇದಲ್ಲಿ ನಾವೇನು ಮಾಡ್ತಾರಲ್ಲ ಅಷ್ಟೊಂದು ಭರವಸೆ ನಮಗೇನಿಲ್ಲ ಇಲ್ಲ ಅಂತಂಬಿಟ್ಟ ಅರ್ಥ ಇಂಥವ್ರನ್ನೇ ಸೇತಾನೇನು ಏನ್ಮಾಡ್ತಾರೆ ಅಂದ್ರೆ ಈಸಿಯಾಗಿ ಹಿಡಿದ್ಬಿಟ್ಟು ಇವ್ನ ಆದಷ್ಟು ಸತ್ಯವೇದಿಂದ ದೂರಕ್ಕೆ ಕರ್ಕೊಂಡು ಕರ್ಕೊಂಡೋಗೋದಿಕ್ಕೆ ತುಂಬ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಯಾವ ತರ ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ಏನ್ರಿ ಲೋಕದಲ್ಲಿರೋಂಥ ಜ್ಞಾನಿಗಳ ಮುಖಾಂತರನೇ ಏನ್ರಿ ಆ ಲೋಕದಲ್ಲಿರಂ ತತ್ವಗಳೇ ಸರಿಯಂತ ಎಂತ ಅನ್ಸ ರೀತಿಯಲ್ಲಿ ಪ್ರೂವ್ ಮಾಡೋದಕ್ಕೆ ಮಾಡ್ತಾನೆ ಎಲ್ಲಾ ರೀತಿಯ ಎಫರ್ಟ್ಸ್ ಏನು ಮಾಡ್ತಾನೆ ಅಲ್ದರಾ ಸದ್ಯಕ್ಕೆ ನೋಡ್ಬೇಕ್ರೆ ಸತ್ಯವೇದ್ರ ಹೆಸಕ್ಕ ಹೇಳ್ದಲ್ಲ ಹೇಳ್ತಾರೆ ಸಾಧ್ಯವಾದ್ರೆ ಯಾರನ್ನ ಮೋಸಗೊಳಿಸ್ತಾರಂತೆ ಅದರ ದೇವರು ಆದುಕೊಂಡನು ಕೂಡ ಮೋಸ ದೊಡ್ಡ ದೊಡ್ಡ ಕೆಲಸ ನಡೀತಾರೆ ಅಂತ ಹೇಳ್ತಾರಲ್ಲ ಎಸ್ ಅದ್ಭುತ ಕಾರ್ಯ ಸೂಚಗಳನ್ನ ನಡಿತಾರೆ ಆದಿಸೋತಿ ಆತರ ದೊಡ್ಡ ದೊಡ್ಡ ಕೆಲಸಗಳನ್ನ ನಂಬ ಅಂತ ರೀತಿಯಲ್ಲಿ ಚಿಂತನೆ ಮಾಡ್ತಾನೆ ಕ್ಲೀನ್ ಆಗಿ ವಂಚನೆ ಆಗ್ಬಿಡ್ತಾನೆ ಮೋಸ ಆಗ್ಬಿಡ್ತಾನೆ ಅಂದ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋರ್ಗಳೇ ನಾವೇನಪ್ಪ ಮಾಡ್ಬೇಕು ಅಂತಂದ್ರೆ ನಮಗ್ ಒಂದ್ಸತಿ ದಯಪಾಲಿಸಿರಂತ ಮಹಾಪುರುಷ ನಂಬಿಕೆಯಲ್ಲಿ ನಾವೇನ್ಬೇಕು ದುಡುವಾಗಿರಬೇಕು ದೇವ್ರ ಮಕ್ಕಳು ಅದರ ಅದಕ್ಕೆ ಏನು ರೀ ಈ ಒಂದು ಅಟೋನ್ಮೆಂಟ್ ಅಂತ ಡಾಕ್ಟ್ರಿನ್ ಮೇಲೆ ಏನು ರೀ ನಾವು ನಮ್ಮ ಒಂದು ಭರವಸೆ ಇರಬೇಕು ಇದು ಫೌಂಡೇಶನ್ ಡಾಕ್ಟ್ರಿನ್ ಈ ರ್ಯಾನ್ಸಮ್ ಅಂತ ಏನು ಹೇಳ್ತಾರ ಈ ಅಟೋನ್ಮೆಂಟ್ ಡೇ ದಿಸ್ ಇಸ್ ಅ ಫೌಂಡೇಶನ್ ಡಾಕ್ಟ್ರಿ ಇದ್ರ ಮೇಲೆ ನಾವೇನಿರಬೇಕು ಸ್ಥಿರವಾಗಿ ಇದರಲ್ಲಿ ಕಾಂಪ್ರಮೈಸೇ ಇಲ್ಲ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರ ಹೋಗ್ತೀರಾ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಮಾನಸಿಕವಾಗಿಯೂ ನೈತಿಕವಾಗಿಯೂ ತನ್ನ ಹೋಲಿಕೆಗೆ ತಕ್ಕಂತೆ ಉಂಟು ಮಾಡಿದನೆ ಎಂದು ಸತ್ಯವೇದವು ಸಂಶಯವಿಲ್ಲದೆ ಸಾಕ್ಷಿ ಹೇಳುತ್ತದೆ ಈ ಲೋಕದ ಜೀವಿಯಾದ ಮನುಷ್ಯನು ಆತ್ಮಿಕ ಜೀವಿಯಾದ ತನ್ನ ಸೃಷ್ಟಿಕರ್ತನಂತೆ ನೀತಿಯುಳ್ಳ ಹಾಗೂ ಬುದ್ಧಿಶಕ್ತಿಯ ಪ್ರತಿರೂಪವಾಗಿದ್ದಾನೆ ಎಂಬುದನ್ನು ಹಾಗೂ ಆರಂಭದಲ್ಲಿ ದೇವರೊಂದಿಗಿನ ಅವರ ಸಹಭಾಗಿತ್ವವನ್ನು ಅದು ಪ್ರಕಟಿಸುವುದಲ್ಲದೆ ಸೃಷ್ಟಿಕರ್ತನು ಅವರನ್ನು ತನ್ನ ಕಾರ್ಯಕುಶಲತೆ ಎಂದು ಅಂಗೀಕರಿಸಿದ್ದಾನೆಂತಲೂ ಅವರ ಸೃಷ್ಟಿಕರ್ತನು ಅವರನ್ನು ಬಹಳ ಒಳ್ಳೆಯದು ಬಹಳಷ್ಟು ಅಂಗೀಕಾರ ಬಹು ಆನಂದದಾಯಕವೆಂದು ದಾಯಕವೆಂದು ಒಪ್ಪಿಕೊಂಡಿದ್ದಾನೆಂದು ಅದು ಪ್ರಚುರಪಡಿಸುತ್ತದೆ ಸರ್ವ ಸಂಪೂರ್ಣನಾದ ಅದಾಮನ ಮುಂದೆ ಮರಣ ಮತ್ತು ಜೀವದ ಪ್ರಸ್ತಾಪವನ್ನು ಇಡಲಾಯಿತು ಆತನು ಅಪರಾಧ ಅದೊಂದು ಬುದ್ಧಿವಂತಿಕೆಯಿಂದ ಮಾಡಿದ ಇಚ್ಛಾಪೂರ್ವಕವಾದ ಕೃತ್ಯವಾಗಿತ್ತು ಹೀಗಾಗಿ ಇಲ್ಲಿ ಆದಮನು ವಂಚನೆಗೆ ಒಳಬೀಳಲಿಲ್ಲ ಎಂಬುದನ್ನು ಮತ್ತು ಮರಣದಂಡನೆಯ ನೆರವೇರಿಕೆಯ ಆರಂಭವನ್ನು ಇದರಲ್ಲಿ ಪ್ರಕಟಿಸಲಾಗಿದೆ ಜನಾಂಗಗಳ ಮೇಲೆ ಶತಮಾನಗಳ ಕಾಲ ನೆರವೇರುತ್ತಾ ಬಂದ ಮರಣದ ಪ್ರವೃತ್ತಿಯ ದಾಖಲೆಗಳು ನಮಗೆ ದೇವರ ವಾಕ್ಯದಲ್ಲಿ ದೊರೆಯುತ್ತದೆ ದೇವರು ನಂಬಿಗಸ್ತನಾಗಿದ್ದ ಅಬ್ರಹಮನಿಗೆ ಯಾವ ರೀತಿಯಲ್ಲಿ ತನ್ನ ಉದ್ದೇಶವನ್ನು ಮನದಂಡನೆಯ ಶಾಪಕ್ಕೆ ತುತ್ತಾಗಿರುವ ತುತ್ತಾಗಿರುವರೆಂದು ಆತನು ಪ್ರಕಟಿಸಿದ ಆತನ ಸಂತಾನದವರಿಗೆ ಆಶೀರ್ವಾದ ತರುವುದು ತಕ್ಷಣವಲ್ಲ ಮುಂದೆ ನೆರವೇರುವುದನ್ನು ಬಹಿರಂಗಗೊಳಿಸಿದನು ಎಂಬುದನ್ನು ದೇವರ ಪ್ರಸಿದ್ಧ ಗ್ರಂಥದಲ್ಲಿ ನೋಡಬಹುದು ಆದಿಕಾಂಡ ಒಂದು ಮೂವತ್ತೊಂದು ಎರಡು ಹದಿನೇಳು ಮೂರು ಇಪ್ಪತ್ಮೂರು ಒಂದು ತಿಮತಿ ಎರಡು ಹದಿನಾಲ್ಕು ಆದಿಕಾಂಡ ಹನ್ನೆರಡು ಮೂರು ಹದಿನೆಂಟು ಹದಿನೆಂಟು ಮೂರು ಹದಿನೇಳು ಥ್ಯಾಂಕ್ ಯು ಸರ್ ಸೊ ಸತ್ಯವೇದ ಏನಪ್ಪ ಹೇಳ್ತಾರೆ ಥಿಯರಿ ಅಂತಂದ್ರೆ ಫಸ್ಟ್ ಆಫ್ ಆರ್ವಲ್ಯೂಷನ್ ಥಿಯಕ್ಸೆಪ್ಟ್ ಮಾಡೋದಿಲ್ಲ ಅದು ಬದ್ಲಾಗೆ ಮನುಷ್ಯನ ಸೃಷ್ಟಿ ಬಗ್ಗೆ ಸತ್ಯವೇದ ಏನು ಹೇಳ್ತಾರೆ ಅಂದರೆ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯನೇನು ಮಾಡಿದ್ರಂತೆ ಸೃಷ್ಟಿ ಮಾಡಿದ್ರೆ ತನ್ನ ಹೋಲಿಕೆಗೆ ಸರಿಯಾಗಿ ಏನರ್ಥ ಅಲ್ಲಿಗೆ ಕ್ಲೀನಾಗಿ ಏನು ಗೊತ್ತಾಗ್ತಂದ್ರೆ ಮನುಷ್ಯನ್ಗೆ ಯಾವ ಥರ ಕಣ್ಣು ಕಿವಿ ಬಾಯಿ ಎಲ್ಲ ಇದೆಯೋ ಇದೇ ಥರ ದೇವ್ರಿಗೆ ಏನಾಗಿದೆ ಇದೆ ತನ್ನ ಸ್ವರೂಪ ನೀನೋ ತನ್ನ ಹೋಲಿಕೆ ಅಂತಂದ್ರೆ ಈ ಥರ ಏನಾಗಿದ್ದಾರೆ ದೇವ್ರಿಗೆ ಏನಿದೆ ಒಂದು ರೂಪ ಅಂತ ಇದೆ ಅಂತ ಅರ್ಥ ಮನುಷ್ಯನ್ ಯಾವ ಥರ ಒಂದು ರೂಪ ಇದೆಯೋ ಯಾವ ಥರ ಒಂದು ಜ್ಞಾನ ಬುದ್ಧಿ ತಿಳಿವಳ್ಕೊಳ್ಳಿದೆಯೋ ಇದೇ ಥರ ದೇವ್ರ ಏನು ಮಾಡಿದ್ರೆ ಮನುಷ್ಯನ ಹಾಂ ಸೃಷ್ಟಿ ಮಾಡಿದ್ರು ಈ ಥರ ದೇವರು ಕೂಡ ಏನಾಗಿದ್ದಾರೆ ಇದಾರೆ ಅಲ್ಲರಾ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಸೃಷ್ಟಿ ಮಾಡಿದ್ರು ಅಂತಂದ್ರ ಏನ್ರಿ ದೇವ್ರಿಗಿರೋ ಎಲ್ಲಾ ಗುಣಲಕ್ಷಣಗಳನ್ನ ಯಾರಲ್ಲಿ ಇಟ್ಟವ್ರಪ್ಪ ಮನುಷ್ಯನ ಏನ್ ಮಾಡವ್ರ ಇಟ್ಟವ್ರ ಅಲ್ವರ ದೇವ್ರಿಗಿರೋ ನಾಲ್ಕು ಗುಣಲಕ್ಷಣಗಳು ಯಾವುದು ಯಾರು ಹೇಳ್ತೀರಾ ದೇವ್ರಗಿರೋ ನಾಲ್ಕು ಗುಣಲಕ್ಷಣಗಳು ನೀತಿ ಪ್ರೀತಿ ಜ್ಞಾನ ಶಕ್ತಿ ಅದರ ನೀತಿ ಪ್ರೀತಿ ಜ್ಞಾನ ಶಕ್ತಿ ಅದರ ಇದನ್ನೆಲ್ಲಾ ಮನುಷ್ಯನ ಏನ್ ಮಾಡವ್ರೆ ಇಟ್ಟವ್ರೆ ನೋಡಿ ಪ್ರೀತಿ ಇಟ್ಟವರ ಎಸ್ ಅದರ ತಮ್ಮ ಅವ್ರಿಗೆ ಏನಾರು ಆಗ್ಬಿಟ್ಟ ಅಂತಂದ್ರೆ ಆ ಒಂದು ಏನಾಗ್ತಾರೆ ಅದರ ಉಕ್ಕಿ ಬರ್ತಾರೆ ನೋಡ್ರಾ ಅದು ಪ್ರೀತಿ ಅದರ ಆಟೋಮೆಟಿಕ್ ಆಗಿ ಏನಾಗ್ತಾರ ಅದು ಬರ್ತದೆ ನೋಡಿ ಅದರ ಸ್ಪಾಂಟೇನಿಯಸ್ ಆಗಿ ಅವ್ರಲ್ಲಿ ಬರೋಂಥದ್ದು ಆಮೇಲೆ ನೀತಿ ಇಟ್ಟವರ ಅಂದ್ರೆ ಎಸ್ ಅದರ ಒಂದು ಲಿಮಿಟ್ ಏನಾಗಿದೆ ಇದೆ ಪಾಪ ತಪ್ಪು ಅದರ ಬನಹಿತಗಳಿಂದ ಮಾಡಂತ ಒಂದು ಮಿಸ್ಟೇಕ್ಸ್ಗಳಿಗೆ ಏನಿದೆ ಒಂದು ಲಿಮಿಟ್ ಏನಾಗಿದೆ ಇದೆ ಆದ್ರೆ ಕೆಲವೊಂದು ಬೇಕು ಅಂತ ಮಾಡಿದೆ ಏನ್ರೀ ನಾವು ಅದನ್ನ ಏನ್ ಮಾಡ್ತೀರಿ ಕ್ಷಮಿಸ್ಬಿಡ್ತೀರಿ ಮರ್ತ ಮರ್ತೋಗ್ಬಿಡ್ತೀರಿ ಆದ್ರೆ ಅಂತವ್ರ ಜೊತೆಗೆ ನಾವು ಈಜೋಡ ಕಂಡಿದ್ದಕ್ಕೆ ನಾವೇನ್ ಮಾಡಲ್ಲ ಮನ್ಸು ಮಾಡೋದಿಲ್ಲ ಯಾಕೆ ಅಂತಂದ್ರೆ ದೇವರ ನೀತಿ ಯಾವ ತರ ಇದೆಯೋ ಈ ತರ ಆ ನೀತಿ ಕೂಡ ನಮ್ಮಲ್ಲಿ ಏನ್ ಮಾಡೋರೆ ಅಲ್ರ ಇಟ್ಟವ್ರೆ ಇವಾಗ ಯಾರ ನಮ್ಮ ಮನೆ ಕರ್ಬಿಟ್ಟು ಅವಮಾನ ಮಾಡದ ಅಂತಂದ್ರೆ ನಾವೇನ್ ಮಾಡ್ತೀರಿ ಇನ್ನ ಸಿದ್ಧ ಮನೆಗೆ ಹೋಗಿ ಮನ್ಸು ಬರ್ತದ ಇಲ್ಲ ಬರೋದ್ರ ಬರಲ್ಲ ಅಲ್ರ ಮನ್ಸು ಬರಲ್ಲ ನಾವು ಶಮಿಸ್ಬೋದು ಮಾತಾಡದ್ರೆ ಇರ್ಬೋದು ಅದರ ಆದ್ರೆ ಒಂದ್ ರೀತಿಯಲ್ಲಿ ಎಷ್ಟಾಗ್ತದ ಅಷ್ಟು ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ ಆದ್ರೆ ಹೆಜ್ಜೋಡ್ರಾಗ ನಡೆದಿಕ್ಕೆ ಸಾಧ್ಯ ಇಲ್ಲ ಮೊದ್ಲಿದಂತ ಪ್ರೀತಿ ಅದನ್ನ ನಾವು ಖಂಡಿತ ಖಂಡಿತವಾಗ ಇನ್ಲಿ ಸಾಧ್ಯ ಇಲ್ಲ ಆದ್ರ ಅದಕ್ಕೆ ಆ ನೀತಿ ಅಂತ ಗುಣ ಕೂಡ ಏನಾಗ ದೇವ್ರ ಮನುಷ್ಯನಲ್ಲಿ ಏನು ಮಾಡವ್ರೆ ಇಟ್ಟಾರೆ ನೆಕ್ಸ್ಟ್ ಶಕ್ತಿ ಅದ್ರ ಶಕ್ತಿ ಇಟ್ಟವ್ರ ಮನುಷ್ಯ ನೋಡಿಂತೀನಿ ರೀ ಎಷ್ಟು ಶಕ್ತಿ ಇಟ್ಟವ್ರೆ ಅಂತಂದ್ರೆ ತನ್ನ ಜೀವನ ಎಲ್ಲ ಅವನು ಏನ್ ಮಾಡ್ತಾನೆ ಖರ್ಚು ಮಾಡ್ತಾನೆ ಏನಕ್ಕೆ ಅಂದರೆ ತನ್ನ ಒಂದು ಲೈಫ್ನ ಸಾಕ್ಸೋದಿಕ್ಕೆ ಅದರ ನೋಡಿ ಮನುಷ್ಯ ಎಷ್ಟು ದುಡಿತೇ ನೋಡ್ರಿಂತಿನಿ ನಾವರ ಸತ್ಯವೇದ ವಿದ್ಯಾರ್ಥಿಗಳು ಪರಲ್ಲ ಅಟ್ಲೀಸ್ಟ್ ಏನಪ್ಪ ಮಾಡ್ತೀವಿ ಕುತ್ಕೊಂಡ್ಬಿಟ್ಟ ಟೈಮ್ ಆಯಿತು ಪಾಪ ಬೈಬಲ್ ಕೇಳೋಣ ಅಂತ ಹೋಗ್ತೀರಿ ಲೋಗದವರು ನೋಡಿ ನೋಡಿ ಚೆನ್ನಾಗಿ ದುಡಿಯೋಣ ದುಡಿಯೋಣ ಚೆನ್ನಾಗಿ ದುಡಿಯೋಣ ಕತೆ ಥರ ದುಡಿಯೋಣ ಸರಿಯಾಗಿ ದುಡ್ಡು ಮಾಡೋಣ ಅಂದ್ರ ಅವ್ ಶಕ್ತಿನೆಲ್ಲ ಮಾಡ್ತಾರೆ ಅಲ್ಲಿಗೆ ಖರ್ಚ್ ಮಾಡ್ತಾರೆ ಅದರ ಅಂದ್ರೆ ಶಕ್ತಿ ಏನಾಗಿದೆ ಇದೇ ಮನುಷ್ಯನಿಗೆ ಅದರ ಎಂತೆಂತ ಅದು ಕಣ್ಣು ಹಿಡ್ದವ ನೋಡ್ರಿಂತಿನಿ ತನಕ್ಕಿಂತ ಸಾವಿರ ಪಟ್ಟು ಬಲಿಷ್ಠವಾಗಿರೋಂಥ ಒಂದು ಏನ್ರಿ ಇನ್ವೆನ್ಷನ್ಸ್ ಏನು ಮಾಡೋಣೆ ಮನುಷ್ಯ ಮಾಡೋಣೆ ಅಲ್ದರ ಯೋಚನೆ ಮಾಡಿ ಇದೆಲ್ಲ ಏನ್ರಿ ಅವನಿಗೆ ಶಕ್ತಿ ಜ್ಞಾನ ಜ್ಞಾನ ಇದೆ ಮನುಷ್ಯನಿಗೆ ಎಸ್ ಜ್ಞಾನ ಇದೆ ಅನ್ನಕ್ಕೆ ಹಾಕೊಂಡು ತಿನ್ಬೇಕು ಸಾರು ಹಾಕೊಂಡು ತಿನ್ಬೇಕು ಅಂದ್ರ ಅಲ್ಲ ಅನ್ನಕ್ಕೆ ನಾವು ಬಂದ್ಬಿಟ್ಟು ಬೇರೆ ಏನು ಹಾಕ್ಕೊಂಡು ತಿನ್ನೋಕಾಯ್ತದ ನೀರು ಹಾಕೊಂಡು ತಿನ್ನೋದಕ್ಕೆ ಆಗ್ತದ ನೀರ್ಗನ್ನ ಹಾಕೊಂಡು ತಿನ್ನೋದಕ್ಕೆ ಆಯ್ತದ ಇಲ್ಲವಲ್ಲ ಅದು ಜ್ಞಾನ ಕಾಮನ್ ಸೆನ್ಸ್ ದೇವ್ರೇಮಾರ್ ಮನುಷ್ಯನಿಗೆ ಲಿಟ್ಲ್ ಬಿಟ್ ಆಫ್ ಕಾಮನ್ ಸೆನ್ಸ್ ಅಂತ ಏನು ಮಾಡ್ ಕೊಟ್ಟಾರೆ ಬೆಳಗ್ಗೆ ಎದ್ಬಿಟ್ಟು ಏನು ಮಾಡಬೇಕಪ್ಪ ನೀನು ಅಲ್ಲುಜ್ಜೇಕು ಬಾಯಿನ ಕ್ಲೀನ್ ಮಾಡ್ಕೋಬೇಕು ಮಕ್ಕನ್ ತೊಳ್ಕೊಬೇಕು ಸ್ನಾನ ಮಾಡ್ಕೋಬೇಕು ಅಂತ ಕೊಟ್ಟರೆ ಕಾಡ ಮನುಷ್ಯಗೂ ಜ್ಞಾನ ಇರ್ತದೆ ಅಲ್ರ ಊಟ ಹತ್ತಿ ಮೇಲೆ ಏನ್ಮಿಡು ಕೈನಾ ತೊಳಿಬೇಕು ಅಂತ ಇವೆಲ್ಲ ಬಂದ್ಬಿಟ್ಟು ಸರ್ಟನ್ ಬಿಟ್ ಆಫ್ ನಾಲೆಜ್ ಕಾಮನ್ ಸೆನ್ಸ್ ಅಂತ ಅದು ಹೇಳೋದು ಇದನ್ನೆಲ್ಲಾ ದೇವ್ರ ಏನ್ ಮನುಷ್ಯನ ಸೃಷ್ಟಿ ಮಾಡಿಬಿಟ್ಟು ನನ್ನ ಹೋಲಿಕೆ ಸರಿ ಸೃಷ್ಟಿ ಮಾಡಿಬಿಟ್ಟು ಏನು ತಂದ್ರು ಚೆನ್ನಾಗಿದ್ದಾನೆ ಈಗ ಚೆನ್ನಾಗಿದೆ ಅಂತ ದೇವ್ರೇನ್ ಮಾಡಿದ್ರು ಸತ್ಯವಿದ್ದಲ್ಲೇ ಆದ ದಿನ ಅಂತ ಸೃಷ್ಟಿ ಮಾಡ್ಬೇಕಾರೆ ಆ ದಿನದ ಎಲ್ಲಾ ಸೃಷ್ಟಿಗಳು ನೋಡ್ಬಿಟ್ಟು ಅಂತಂದ್ರೆ ಅಂದ್ರೆ ಆಗ ಈಗ ಚೆನ್ನಾಗಿದೆ ಅಂತ ಹೇಳೋದು ನೋಡ್ತೀರಿ ಅದರ ಹಂಗಿರ್ಬೇಕ್ರೆ ದೇವ್ರು ಮಂಗಂತನ ಸೃಷ್ಟಿ ಮಾಡಿದ್ರ ಹ ಮಂಗನ್ ಮಾನವ ಅಲ್ಲ ಮಾನವ ಇದ್ದ ಮಂಗಾಗ್ಬಿಟ್ರಿವಾಗ ಅಷ್ಟೇ ಏನಿಲ್ಲ ಅದರ ಅದ್ಗೇನ್ಬೇಕಾರೆ ಏನ್ರಿ ಮನುಷ್ಯನ ದೇವ್ರೇನ್ ಮಾಡೋದ್ರಿಂದ ಸೃಷ್ಟಿ ಮಾಡ್ಬಿಟ್ಟು ಭೂಲೋಕದ ಅಧಿಕಾರ ಎಲ್ಲ ಏನ್ ಮಾಡ್ತಾರೆ ಅವ್ನ್ಗೆ ಕೊಡ್ತಾರೆ ಹೋಗಪ್ಪ ನೀನು ದೊರೆತನ ಮಾಡೋ ಆಕಾಶದಲ್ಲಿ ಪಕ್ಷಿಗಳ ಮೇಲೆ ಮೀನುಗಳ ಮೇಲೆ ಎಲ್ಲಾ ಮೇಲೆ ಏನ್ ಮಾಡಿ ದೊರೆತನ ಮಾಡೋ ಅದರ ಎಲ್ಲಾ ಪ್ರಾಣಿಗಳನ್ನ ಏನ್ ಮಾಡಿ ನೀವು ತಗೋ ಮನುಷ್ಯ ತಗೊಂತಾನ ಇಲ್ಲ ವ್ಯವಸ್ಥೆ ಮಾಡಿ ಎಂತ ಪ್ರಾಣಿಗಳನ್ನ ಏನ್ ಮಾಡ್ತಾರೆ ಮನುಷ್ಯ ಕಂಟ್ರೋಲ್ ಮಾಡ್ತಾನೆ ಇದೆಲ್ಲ ದೇವ್ರ್ ಕೊಟ್ಟಂತ ಏನ್ರಿ ಆಶೀರ್ವಾದಗಳು ಅಲ್ವರ ಆಮೇಲೆ ಶಿಕ್ಷೆ ಕೂಡ ಏನ್ ಮಾಡೋ ದೇವ್ರ ಕೊಟ್ರು ನಿನ್ ಅಣ್ಣ ತಿನ್ಬಿಡ ತಿನ್ ಏನಾಗ್ತೇನೆ ನೀನು ಅತ್ತೇ ಸಾಯಿವಿ ಅಲ್ವ ಅದು ಸಾವು ಮರಣ ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿರಂತ ಪೆನಾಲ್ಟಿ ಅದ್ರ ದೇವ್ರು ಏನ್ ಹೋಗಿಲ್ಲ ಚಿತ್ರವಾಗಿ ವಿಚಿತ್ರವಾಗಿ ಕ್ರೂರವಾಗಿರಂತ ದಂಡ ಏನ್ ಮಾಡಕೋಯ ಕೊಡಕೋ ಇಲ್ಲ ಸಿಂಪಲ್ ಅವ್ರಾ ಉಸಿರು ಬಿಟ್ಬಿಡು ಊದೋಯ್ತು ಅಷ್ಟೇ ಓದೋತಿಯವರ ಹೆಂಗ್ ಮೊದಲು ಹೆಂಗಿದ್ಯ ಇಲ್ದಿರಂತ ರೀತಿಲಿ ಅದೇ ತರ ಆಗೋಯ್ತಿಯಾ ಅಂತಂದ್ಬಿಟ್ಟು ಅಲ್ವರ ಅದಕ್ಕೆ ಏನ್ರಿ ಟೋಟಲ್ ಆಗಿ ಇಲ್ದಿರೋ ರೀತಿಲಿ ಆಗ್ಬಿಡ್ತೀಯ ಅಂದ್ಬಿಟ್ಟು ಏನ್ರಿ ಮರಣ ದಂಡನೆ ನೀನ್ ಸತ್ತ ಹೋಗ್ಬಿಡ್ತೀಯಾ ನೀನ್ ಸತ್ತ ಮುಂದೆ ಅಲ್ಲೋಗ್ತೀಯಾ ಇಲ್ಲಿ ಹೋಗ್ತೀಯಾ ಅಲ್ಲಿ ವಾಕಿಂಗ್ ಮಾಡ್ತೀಯಾ ಇಲ್ಲಿ ಗಾಳಿಯಲ್ಲಿ ಆಡತಿಯಾ ಒಂದು ಹಿಂಸೆ ಕೊಡ್ತೀಯಾ ಆ ವೇದನೆ ಕೊಡ್ತೀಯಾ ಇಲ್ಲಿದೆಲ್ಲ ಕೆಲಸಗಳು ಮಾಡ್ತೀಯಾ ಆತ್ಮ ಹತ್ರ ಅಂತ ಅಂದ್ರೆ ಏನೋ ಹೇಳಿಲ್ಲ ದೇವರು ಅದರ ಅಣ್ಣ ತಿಂದಿನ ಸತ್ಯ ಸಾಯುವಿ ಅದರ ಸದ್ಗೇ ಮಾಡ್ಬೇಕ್ರೆ ಈ ಒಂದು ಮರಣ ಕೊಟ್ಟಿರೋದ್ರಿಂದನೇ ಏನ್ರೀ ಇದು ಆದಾಮು ತಿಳಿದು ತಿಳಿದು ಮಾಡ್ದ ಸತ್ಯವೇದಲ್ಲೇ ಆದಾಮ್ ತಿಳ್ಕೊಂಡು ಮಾಡ್ದ ಇಲ್ಲ ತಿಳಿದಿರ ಮಾಡ್ದ ಪಾಪನಾ

ಆದಾಮು ವಂಚನೆಗೆ ಒಳ್ಳೆ ಬೀಳ ಆದಾಮು ಚೆನ್ನಾಗಿ ಗೊತ್ತಿತ್ತು ತಿಂದ್ರೆ ಏನಾಯ್ತೀನಿ ಸತ್ತೆ ಆಯ್ತೀನಿ ನೋಡ್ರ ನಾನು ಮತ್ತೆ ತಿನ್ ಗೊತ್ತಿದ್ದು ಗೊತ್ತಿದ್ದು ತಿಂದಾನೆ ಅಂತಂದ್ರೆ ಅದಕ್ಕೆ ನೀತಿ ಭರಿತವಾಗಿ ಒಂದು ಶಿಕ್ಷೆ ಬೇಕಾ ಬೇಡ ಅದನ್ನೇ ದೇವ್ರು ಕೊಟ್ಟಿದ್ರು ಅರೆ ದೇವ್ರವ್ರನ್ನ ಕೈ ಬಿಟ್ಬಿಟ್ರ ಅಂತಂದ್ರೆ ಇಲ್ಲ ಬಾ ಏನು ಮಾಡ್ರು ಆಶ್ವಾಸನೆ ಕೊಟ್ರು ನಿನ್ನ ಸಂತತಿ ಏನು ಮಾಡ್ತಾರೆ ಸರ್ಕುತೆಲ್ಲ ಏನು ಮಾಡ್ತಾರೆ ಜಜ್ಜುವುದು ಅದರ ಅದನ್ನೇ ಏನು ಮಾಡಿದ್ರು ದೇವರು ಅಬ್ರಾಹ್ಮಿಗೆ ತಿರ್ಗಾ ರಿಮೈಂಡ್ ಮಾಡೋರು ನಿನ್ನ ಸಂತತಿ ಏನು ಮಾಡ್ತಾರೆ ಅಬ್ರಾಂ ನೀನ್ ಯಾವತರ ಆಕಾಶದ ನಕ್ಷತ್ರಗಳಾಗೆ ಸಮುದ್ರದ ಮರಳಿನ ಹಾಗೆ ಹಂಗಾರೆ ಅದನ್ ದೇವ್ರ ಹೆಂಗಂತ ಕನ್ಫರ್ಮ್ ಮಾಡಿದ್ರು ತಂದ್ಮೇಲೆ ಏನ್ ಮಾಡಿದ್ರು ತನ್ಮೇಲೆ ಆಣೆ ಇಟ್ಟು ಶಿರಪಡ್ಸರ ಅಂತಂದ್ರೆ ದೇವ್ರ್ ನೆರವೇರಿಸಿ ನೆರವೇರಿಸ್ತಾರೆ ಡೌಟೇ ಇಲ್ಲ ಅಂದ್ರೆ ಇವೆಲ್ಲ ಆಗಿದೆ ಅಂತಾನೆ ಅರ್ಥ ಆಮೇಲೆ ಅಬ್ರಾಹಂಗೆ ಒಂದು ಪ್ರೂಫ್ ಕೂಡ ಹೋಗ್ಬಿಟ್ರು ಒಂದು ತಂದ್ಮೇಲೆ ಅನ್ಯ್ಟೇನ್ ಮಾಡ್ತಾರೆ ದೇವ್ರ ಮಾಡ್ತಾರೆ ಅಂತ ಇನ್ನೊಂದು ಪ್ರೂಫ್ ಎಲ್ಲಪ್ಪ ಕೊಟ್ರು ಅಂತಂದ್ರೆ ನಾನು ಒಳ್ಳೇದೇ ಮಾಡ್ತೀನಿ ಅಂತಂದ್ಬಿಟ್ಟು ಅಂದ್ರೆ ಅಬ್ರಾಂ ಮನೆಗೆ ಮೂರು ಜನ ದೂತ್ರ ಬಂದ್ತಾರೆ ನೆಕ್ಸ್ಟ್ ಅವ್ರು ಎಲ್ಲಿಗೆ ಹೋಗ್ತಾರೆ ಸೋದಾಮ್ ಗೊಂಬರ್ಕ್ ಹೋಗ್ತಾರೆ ಸೋದಮ್ಮ ಗೊಂಬರ್ಕ್ ಅವಾಗ ದೇವ್ರ್ ಹೇಳ್ತಾರೆ ಅಬ್ರಾಂಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನೋ ನಾನು ನಾನು ಮರ ಮಾಡ್ಬಿಡ್ತೀನ ಹೇಳ್ದಿರ ಇರ್ತೀನ ಏನ್ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ ಏನ್ ಮಾಡ್ತೀನಿ ಅಂತ ಮಟ್ಟ ಏನ್ ಮಾಡ್ತೀನಿ ಹೇಳ್ಬಿಟ್ಟೆ ನಾನು ಇದ್ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದೇ ಅವ್ರ ಮನೆಯಿಂದ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ದೇವದೂತ್ರು ಹಾ ಹೋಗ್ತಾರಲ್ವಾ ಹೋಗ್ಬೇಕಾರೆ ಅಬ್ರಾಮ್ ಕೇಳ್ತಾನೆ ಅಯ್ಯೋ ದೇವರೇ ದೇವ್ರೆ ಏನಪ್ಪಾ ಹ ಸೋದಮ್ಮನ ಗೊಬ್ಬರ ನಾಶ ಮಾಡಿಬಿಡ್ತೀರಾ ಎಸ್ ಪಾಪ ತುಂಬೋಗಿದೆ ಅವ್ರ ಪಾಪ ಏನಾಗಿದೆ ಆಕಾಶಕ್ಕೆ ಹಾ ಬಂದಿದೆ ಅಂತ ಕೇಳ್ತಾರೆ ಅಬ್ರಾಮ್ ಏನ್ ಕೇಳ್ತಾನೆ ಹಾ ಎಷ್ಟು ಜನ ಇದ್ರೆ ಬಿಟ್ಬಿಡ್ತೀರಾ ಐವತ್ತು ಜನ ಇದ್ರೆ ದೇವರೇ ಹಾ ಅಂತ ಕೇಳ್ತಾರೆ ಆಯ್ತಪ್ಪ ಸರಿ ಐವತ್ತು ಜನ ಇದ್ರೆ ಖಂಡಿತ ಏನ್ ಮಾಡ್ತೀನಿ ಬಿಟ್ಟೇ ಬಿಡ್ತೀನಿ ಅಂತ ಹೇಳ್ತಾರೆ ಅಬ್ರಮ್ ಏನ್ ಮಾಡ್ತಾನೆ ಪರವಾಗಿಲ್ಲಪ್ಪ ಓ ಒಳ್ಳೆವರು ಬಿಟ್ಬಿಡ್ತಾರೆ ಐವತ್ತು ಜನ ಇದ್ರೆ ಸಾಕು ಅಂತ ಅಬ್ರಾಮ್ ಚೆನ್ನಾಗ್ ಗೊತ್ತು ಅಲ್ಲಿ ಜನ ಇಲ್ಲ ಇಲ್ಲ ಯಾಕೆ ಇವ್ರೆ ಹೋಗ್ಬಿಟ್ಟು ಏನ್ ಮಾಡೋರು ಒಂದ್ಸಲ ಬಿಡುಗಡೆ ಮಾಡ್ಕೊಂಡ್ ಕರ್ಕೊ ಬಂದವ್ರೆ ಲೋತನ ಕರೆಕ್ಟಾ ಅವಾಗ ಚೆನ್ನಾಗ್ ಗೊತ್ತು ಸೋದರ್ಮನ್ ಗೊಬ್ಬರ ಕಂಡೀಷನ್ ಅವಾಗಾರ ಲೋತ್ ಬರ್ಬೇಕಾಯ್ತು ಅವಾಗ ಏನ್ ಮಾಡ್ತಾರೆ ಹಂಗೆ ದೇವತ ಇನ್ನೊಂದ್ ಮತ್ ಕೇಳ್ತಾರೆ ದೇವ್ರೆ ನಲ್ವತ್ತಿದ್ರೆ ಬಿಡ್ತೀಯಾ ಬಿಡ್ತೀನಿ ಅಂತ ದೇವ್ರೆ ಮೂವತ್ತಿದ್ರೆ ಬಿಡ್ತೀಯಾ ಬಿಡ್ತೀನಿ ಅಂತ ಹೇಳ್ತಾರೆ ಇಪ್ಪತ್ತಿದ್ರೆ ಯಾಕೆ ಹತ್ತಿನ ಕೆಡ ಕೇಳಿಲ್ಲ ಹತ್ರ ನಮ್ಗೆ ಅಲ್ರಿ ಹತ್ ಅದಾರ ಏನಿಲ್ಲ ಅಂತ doubt ಕೇಳ್ಬೋದಿತ್ತಲ್ಲ ಹತ್ತಿನ ಕೇಳಿ ಕಮ್ಮಿ ಕೇಳ್ಬೋದಿತ್ತಲ್ಲ ಸರಿ ಯಾರು ಬಿಡಾದ್ರೆ ಲೋತ್ ಲೋತ್ ಕುಟುಂಬವ್ರು ಇದ್ರೆ ನೀನ್ ಕಾಪಾಡ್ತೀಯಾ ಅಂತ ಕೇಳ್ಬೋದಾಗಿತ್ತಲ್ಲ ಕೇಳಿದ್ರ ಯಾಕೆ ಕೇಳಿಲ್ಲ ಯಾರಿಲ್ಲ ಅಂತ ಕರೆಕ್ಟ್ ಆಯ್ತಾ ಇನ್ನೊಂದ್ ಏನಂದ್ರೆ ನೋವನ್ ಕಾಲದಲ್ಲಿ ದೇವ್ರ ಯಜನ ಉಳಿಸೋದ್ರ ಎಂಟು ಜನ ಎಂಟು ಜನ ಉಳಿಸೋರೆ ಎಂಟು ಜನ ಬಿಟ್ಟು ಮಿಕ್ಕಿದ್ ಲೋಕನೆ ನಾಶ ಮಾಡೋರೆ ಅಲ್ವರ ಹತ್ತು ಜನ ಆಯ್ತು ಇವಾಗ ನೆಕ್ಸ್ಟ್ ಎಂಟು ಜನ ದೇವ್ರೆ ಮಾಡೋರು ಒಂದ್ ಕಡೆ ಕಾಪಾಡೋರೇಂದ್ರ ಇದ್ರ ಮೇಲೆ ಇನ್ ಕೇಳಿದ್ರೆ ಏನಾಗಲ್ಲ ಹ ದೇವ್ರ ನೀತಿಗೆ ಬೆಲೆನೇ ಇಲ್ಲ ಇವಾಗ ಲೋತ ಮನೇಲಿ ಜನವ್ರೆ ಮಕ್ಕಳು ಹಳಿಯಂದ್ರಲ್ಲಿ ಹೋಗಲ್ಲ ಅಂದ್ರೂ ಅಲ್ಲೇ ಇದ್ ಬಿಡ್ತಾರೆ ಸರಿ ಓಕೆ ತಗೊಳ್ಳಿ ಆರು ಜನ ಅಲ್ದ್ರಾ ಸರಿ ಇಲ್ಲ ನಾಲ್ಕು ಜನ ಅಲ್ದರಾ ಇವ್ರು ಇವ್ರಿಗೋಸ್ಕರ ಇಡೀ ಪಟ್ಟಾನೆ ಉಳಿಸ್ಬಿಟ್ಟ ಅಂತಂದ್ರೆ ಏನು ನ್ಯಾಯ ಇದೆ ಹಾ ಇವ್ರಿಗೋಸ್ಕರನೇ ಏನ್ ಮಾಡವ್ರೆ ಇವರು ಎಲ್ಲೋಗ ವಾಸ ಇವರು ಇವ್ರು ಹೋಗಿ ವಾಸ ಮಾಡಿದ್ರಿಂದ ಏನ್ರೇ ಇವರಿಂದ ಏನು ಒಳ್ಳೆ ದಿನ ಆಗಿಲ್ಲ ಅದವರ ಒಳ್ಳೆ ದಿನ ಕಲ್ತವ್ರ ಜನ್ಗಳು ಏನು ಕಲ್ತಿಲ್ಲ ಅಂದರೆ ನಾಲ್ಕು ಜನದಿಂದ ಜನಗಳನ್ನ ಉಳ್ಸಿ ಉಳಿಸಿ ಏನಪ್ಪಾ ಪ್ರಯೋಜನ ಒಳ್ಳೆ ಕಲಿತಾರಾ ಅಂತ ಅರ್ಥ ಅದಕ್ಕೆ ದೇವರೇ ಮಾಡಿದ್ರೆ ಅವ್ರನ್ನ ಕಂಪ್ಲೀಟಾಗಿ ಮಾಡ್ತಾರೆ ನಾಶ ಮಾಡಿದ್ರೆ ಹತ್ತು ಜನಕ್ಕೆ ಹತ್ ಕೇಳ್ತಾರೆ ಅಂದರೆ ಇಲ್ಲಿ ಏನಪ್ಪಾ ಅಂದ್ರೆ ಅಬ್ರಾಮ್ ಏನಪ್ಪ ಚೆಕ್ ಮಾಡಿ ನೋಡಿದ್ರು ಒಂದು ರೀತಿ ಇಂಡೈರೆಕ್ಟ್ ಆಗಿ ಅಂದ್ರೆ ದೇವ್ರು ಎಂಥ ವಾಗ್ದಾನ ಮಾಡೋರಲ್ಲ ನನ್ನ ಆಣೆ ಇಟ್ಕೊಂಡು ಪ್ರಾರ್ಥನೆ ಮಾಡೋರು ಹೇಳಿದಾರಂತಲ್ಲ ಹಾಗಾದ್ರೆ ಅದು ನೆರವೇರಿಸ್ತಾರಾ ಅಂತಂದ್ರೆ ಎಸ್ ದೇವ್ರು ಮಾಡ್ತಾರೆ ನೆರವೇರಿಸ್ತಾರೆ ಹೇಗೆ ನೆರವೇರಿಸ್ತಾರೆ ನಾನು ಖಂಡಿತವಾಗಿ ಏನು ಮಾಡ್ತೀನಿ ಒಳ್ಳೇದು ಮಾಡೇ ಮಾಡ್ತೀನಿ ಅಂತ ಅರ್ಥ ಆಯ್ತಾ ಅದಕ್ಕೆ ದೇವ್ರು ಮಾಡೋಂಥ ವಾಗ್ದಾನ ಏನ್ರಿ ಅಲ್ಲಿ ನೆರವೇರ್ತಾರೆ ಅಂದ್ಬಿಟ್ಟು ಅಲ್ಲಾರ ಓಕೆ ನಾವು ಇತ್ತೇನು ಮಾಡೋಣ ಇಲ್ಲಿಗೆ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ಕಂಟಿನ್ಯೂ ಮಾಡೋಣ ಸರಿ ಹೋದ್ವಾರ ಯಾರೋ ಏನೋ ಕೇಳ್ತಾ ಇದ್ರು ಟೈಮ್ ಆಯ್ತು ಅಂದ್ಬಿಟ್ಟು ನಾವು ಪ್ರಶ್ನೆಗಳಿಗೆ ಉತ್ತರ ಹೋಗಿಲ್ಲ ಏನೋ ಪ್ರಶ್ನೆ ಇದೆಯಾ ಯಾರಿಗಾರ ಕೇಳೋಂಥದ್ದು ಹೇಳ್ರಿ ಯಾರಿಗೇನೋ ಪ್ರಶ್ನೆ ಇದೆಯಾ ಏನೋ ರೆಸ್ಪಾನ್ಸ್ ಏನೋ ಡೌಟ್ಸ್ ಕೇಳ್ತಾ ಇರಲ್ಲ ಕ್ಲಿಯರ್ ಆಗಿ ಏನೇ ಡೌಟ್ ಇದೆಯಾ ಈಗ ಪಾಪ ಜಾಸ್ತಿ ಆಗುವಾಗ ದೇವ್ರು ಒಂದ್ಸಲ ಇದ್ ಮಾಡ್ತಾರಲ್ವಾ ಇವಾಗ ಅದೇ ಪಾಪ ಮತ್ತೆ ಜಾಸ್ತಿ ಆಗಿದೆಯಲ್ಲ ಇವಾಗ ಇದಕ್ಕೆ ಅಂತ್ಯ ಇಲ್ವಾ ಅದಕ್ಕೆ ಮೂರ್ ದಿನ ಲೋಕನ ಅಂತ್ಯ ಮಾಡ್ತಾರೆ ಅದು ತುಮ್ ಸಾವಿರ ವರ್ಷ ಎಂಟಿಗೆ ಅಲ್ವಾ ಹಾ ಸಾವಿರ ವರ್ಷ ಸ್ಟಾರ್ಟ್ ಅಲ್ವಾ ಈಗ ಹಾ ಸಾವಿರ ವರ್ಷದಲ್ಲಿ ಮಾಡ್ತಾರೆ ಅಂತ್ಯ ಮಾಡ್ತಾರೆ ಅಂತ್ಯ ಹ್ಮ್ ಅಯ್ ಏಯ್ ಇನ್ನೊಂದ್ ಕೇಳಿ ಬರ್ತಾಗಿಲ್ಲ ಪ್ರಶ್ನೆ ಕೆರೆ ಕೇಳಿ ಇನ್ನೊಂದ್ಸರ್ತಿ ಬ್ರದರ್ ಏನ್ ಗೊತ್ತಾ ಅವ್ರು ಕೇಳ್ತಿರೋದು ದೇವ್ರ ವಾಕ್ಯದಲ್ಲಿ ಒಂದ್ ಕಡೆ ಇದೆ ಭೂಮಿನ ದೇವ್ರು ಒಂದ್ ಸರಿ ಅಲ್ಲಾಡಿಸ್ತಾರೆ ಅಂತ ಹೇಳಿ ಹ್ಮ್ ಅದು ಈಗಲಾ ಅಂತ ಕೇಳ್ತಿದಾರೆ ಹೌದಾ ಅದೇನೋ ಸ್ಟೋರ್ ಅಂತ ಅದೇ ನೋಡಿ ಪಾಪ ಜಾಸ್ತಿ ಆಗುವಾಗ ನೋಡಿ ಅಲ್ಲಿ ಎಲ್ಲ ಸೋದ ಗೋಮರ ಹಾಗೆ ಒಂದೊಂದ್ ಜಾಸ್ತಿ ಪಾಪ ಆದ್ರೆ ಒಂದ್ ದೇವರು ಭೂಮಿ ಅಲ್ಲಾಡಿಸ್ತಾರೆ ಇವಾಗ ಅದೇ ಪಾಪ ಜಾಸ್ತಿ ಆಗಿದೆ ಅಲ್ವಾ ಓಕೆ ಓಕೆ ಅದು ನೋಡಿದ್ರೆ ಏನಿಲ್ಲ ಒಂದು ರೀತಿ ಕರೆಕ್ಟ್ ಇವಾಗ ಕೆಟ್ಟದ್ ಇದೆ ಜಾಸ್ತಿ ಆಗ್ತಾ ಇದೆ ಕೆಟ್ಟದ್ ಜಾಸ್ತಿ ಆಗ್ತಾರ ಕಾರಣದಿಂದಾನೆ ಮಾಡ್ತಾರೆ ಅಂದ್ರೆ ಈ ಎರಡನೇ ಲೋಕನ್ ಏನ್ ಮಾಡ್ತಾರೆ ಅವ್ರು ಅಂತ್ಯ ಮಾಡ್ತಾರೆ ಹೆಂಗೆ ಲೋಕ ಅಂತ್ಯ ಮಾಡಿದ್ರು ಕಾರಣ ಮೊದಲನೇ ಲೋಕದಲ್ಲಿ ಅಂತ್ಯ ಮಾಡೋದಕ್ಕೆ ಏನ್ ಕಾರಣ ಅದೇ ಪಾಪ ಜಾಸ್ತಿ ವೆರಿ ಗುಡ್ ಸ್ಟಾರ್ ಅದೇ ತರ ಇವಾಗ ಕೂಡ ಲೋಕದಲ್ಲಿ ಪಾಪ ಜಾಸ್ತಿ ಆಗ್ತದೆ ಆಯ್ತು ಮೊದಲನೇ ಲೋಕದಲ್ಲಿ ಪಾಪ ಅದು ಹೆಣ್ಣನ್ನು ಓಕೆ ಯಾವಾಗ ಯಾರು ಹುಟ್ಟಿದ್ರು ರಾಕ್ಷಸರೆಲ್ಲ ಎಸ್ ಆ ರಾಕ್ಷಸ ಬುಲೋಗದಲ್ಲಿ ದಬ್ಬಾಳಿಕೆ ಶುರು ಮಾಡಿದ್ರು ಇವತ್ತು ಇದಾರೆ ಮನುಷ್ಯರು ಇದಾರೆ ಆಮೇಲೆ ದೇವದೂತರು ಇದಾರೆ ದೇವದೂತ್ರ ಹ್ಯಾಂಡಲ್ ಮಾಡ್ತಾ ಇದಾರೆ ಅಂದ್ರೆ ದೇವದೂತರು ಸ್ವತಃ ತನ್ನ ದೇಹದಲ್ಲಿ ಬರಕ್ ಸಾಧ್ಯ ಇಲ್ಲ ಅವ್ರು ಮತ್ತೊಬ್ಬರು ದೇಹ ಉಪ್ಯೋಗಿಸ್ಕೊಂಡು ಅವ್ರ ಮುಖಾಂತರ ಏನ್ ಮಾಡ್ತಾರೆ ಕ್ರಿಯೆಗಳನ್ನ ಮಾಡ್ತಾರೆ ಯಾರದು ಅವಿಧಿಯರಾಗಿರಂತ ಲೋಕ್ ತಲೆ ಮಕ್ಳುಗಳನ್ನ ಉಪಯೋಗಿಸಿ ಲೋಕದಲ್ಲಿ ಏನಪ್ಪಾ ಹುಟ್ಟಿಸ್ತಾ ಇದೇತನು ಅಂದ್ರೆ ರಾಕ್ಷಸಗಳನ್ನ ಹುಟ್ಟಿಸ್ತಾ ಇದ್ದಾನೆ ಇಂಗ್ಲಿಷ್ ಅಲ್ಲಿ ಜೈಂಟ್ಸ್ ಅಂತ ಹೇಳ್ತಾರೆ ಈ ಜೈಂಟ್ಸ್ ಅನ್ನು ಯಾರು ಇವತ್ತೆಲ್ಲ ದೊಡ್ಡ ದೊಡ್ ಜೈಂಟ್ಸ್ ಗಳಿದ್ದಾರೆ ಕಂಪ್ಯೂಟರ್ ಜೈಂಟ್ ಕೇಳಿದಿರಾ ಆಮೇಲೆ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಕೇಳಿದಿರಾ ಆಮೇಲೆ ಏನ್ರಿ ಬೇರೆ ಬೇರೆ ಜೈಂಟ್ಸ್ಗಳು ಅದರ ಪೊಲಿಟಿಕಲ್ ಜೈಂಟ್ ಅದರ ಒಂದೊಂದು ಫೀಲ್ಡ್ ಅಲ್ಲಿ ಒಬ್ಬೊಬ್ರು ಏನಾಗಿದ್ದಾರೆ ದೊಡ್ಡ 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 ವ್ಯಕ್ತಿಗಳು ಸಾಧಾರಣ ವ್ಯಕ್ತಿಗಳಲ್ಲಾಗಿರುತ್ತ ದೊಡ್ಡ ರಾಕ್ಷಸಗಳು ತರ ಅವ್ರು ಇವ್ರನ್ನ ಯಾರು ಕೆಡೋದಕ್ಕೆ ಸಾಧ್ಯ ಇಲ್ಲ ಅದರ ಮೈಕ್ರೋಸಾಫ್ಟ್ ಕಂಪನಿ ಗೂಗಲ್ ಕಂಪನಿ ಅಂದ್ರೆ ಅಲ್ಲಾಡಸಕ್ ಸಾಧ್ಯನಾ ಇಲ್ಲ ನಮ್ಗೆ ಅನ್ಸರ್ ಇಲ್ಲ ಅಂತ ಅದರ ದೊಡ್ಡ ದೊಡ್ಡ ಶ್ರೀಮಂತರು ಇವತ್ತು ಲೋಕದಲ್ಲಿ ಇದಾರೆ ಗೊತ್ತಾ ಇಂಡಿಯಾ ವರ್ಲ್ಡ್ ಅಲ್ಲಿ ಟಾಪ್ ರಿಚೆಸ್ಟ್ ಪರ್ಸನ್ ಅಂದ್ರೆ ಇಲ್ಲ ಅಂತಾರೆ ಇವರೇ ಜೈಂಟ್ಗಳು ಇವತ್ ಲೋಕದಲ್ಲಿ ಏನ್ರಿ ಒಂದು ಸಾಧಾರಣ ಮನುಷ್ಯ ದಬ್ಬಾಳಿಕೆ ಮಾಡ್ತಾರೆ ಇಂಥ ದೊಡ್ಡ 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 ಶ್ರೀಮಂತರ ಒಂದು ಸೈಕಾಲಜಿ ಇವತ್ತು ದೇವನ್ ಏನ್ ಮಾಡ್ತಾರೆ ಇನ್ ಒಂದೇ ಸತಿ ಓಡಬಿಸ್ ಹಾಕ್ತಾರೆ ತುಂಬಾ ಮೋಸ ತುಂಬಾ ಮೋಸ ಹೌದು ಹೇಳ್ದಲ್ಲ ತುಂಬಾ ಮೋಸ ಯಂಗರ್ ಜನರೇಷನ್ಗೆ ಕೆಲಸ ಎಲ್ಲಿವರೆಗೂ ಸಿಗ್ತಾರೆ ಅಂದ್ರೆ ತರ್ಟಿ ತರ್ಟಿ ಫೈವ್ ಇಯರ್ಸ್ ಅಷ್ಟೇ ಫಸ್ಟ್ ಆದರೂ ಫಿಫ್ಟಿ ಇಯರ್ಸ್ಗೆ ರಿಟೈರ್ಮೆಂಟ್ ನೀವು ಐ ಫೈ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ತರ್ಟಿ ಫೈವ್ ಮ್ಯಾಕ್ಸಿಮಮ್ ಫಾರ್ಟಿ ಫಾರ್ಟಿ ಮೈಲ್ ರಿಟೈರ್ಮೆಂಟೇ ಫಾರ್ಟಿ ಮೇಲೆ ಯೂಸ್ ಮಾಡಲ್ಲ ಯೂಸ್ ಮಾಡ್ತಾರೆ ಅಂತಂದ್ರೆ ಏನೋ ಕಾರಣ ಇರಬೇಕು ಐದರ್ ಯುಶು ಬಿ ಎಸ್ ಸಿ ಎಸ್ ಟಿ ಆಯ್ತಾ ನಿಮ್ ಮನ ಮರ್ಯದ ಕಂಪನಿ ಮನ ಮರ್ಯದೆ ಉಳಿಸ್ಕೊಬೇಕು ಅಂತ ಇಟ್ಕೊಂತಾರೆ ಅವರ ಯು ಶುಡ್ ಬಿ ಕನ್ನಡಿಗ ಕರ್ನಾಟಕದಲ್ಲಿ ಕನ್ನಡಿಗಾನೇ ಸಾರ್ವಭೌಮ ಅಂತ ಅಂದ್ಬಿಟ್ಟು ಕನ್ನಡದ ಒಂದು 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 ಏನು ರೆ ಇದನ್ನು ಉಳ್ಸ್ಕೊಳಕ್ಕೆ ಕಂಪನಿಯಲ್ಲಿ ಒಂದು ರೆಪ್ಯುಟೇಷನ್ ನಾವು ಕರಡಿಗಾರಗಳಿಗೆ ಕೆಲಸ ಕೊಟ್ಟಿ ಅಂತ ರೆಪ್ಯುಟೇಷನ್ಗೋಸ್ಕರ ಏನು ಮಾಡ್ತಾರೆ ಉಳ್ಸ್ಕೊತಾರೆ ಅಷ್ಟೇ ಹೊರತೋ ವರ್ಷ ವರ್ಷ ಇಂಕ್ರಿಮೆಂಟ್ ಕೊಡೋಕೆಲ್ಲಿ ದುಡ್ಡು ಐದು ಪರ್ಸೆಂಟ್ ಇಂಕ್ರಿಮೆಂಟ್ ಕೊಟ್ರೆ ಇಷ್ಟ ವರ್ಷ ವರ್ಷ ಅವ್ನು ಹತ್ತು ವರ್ಷ ಕೆಲಸ ಮಾಡಿದ್ರೆ ಅವನೇ ಏನಾಗ್ಬಿಡ್ತಾನೆ ಎರಡು ಲಕ್ಷ ಸಂಭ್ರಿಗೆ ಬಂದ್ಬಿಡ್ತಾ ಅಲ್ವಾ ಅದಕ್ಕೆ ಏನು ಮಾಡ್ತಾರೆ ಅಂಥವನ್ನ ಕಟ್ ಆಫ್ ಮಾಡಿ ಕೆಡವ್ರಂಗೆ ಕೊಡೋದು ಇದೆ ದಬ್ಬಾಳಿಕೆ ಮಾಡೋದು ರೂಲ್ ಮಾಡೋದು ಇಂಥ ರಾಕ್ಷಸಗಳನ್ನ ಅಂತ್ಯ ಮಾಡೋದಕ್ಕೇನೆ ಏನ್ರಿ ಕ್ರಿಸ್ತನ ಈ ಎರಡನೇ ಲೋಕದಲ್ಲಿ ಕೋಪದಲ್ಲಿ ನಾಶ ಮಾಡ್ತಾರೆ ಓಕೆನಾ ಅದೇ ಲೇಟ್ ಆಗಿದೆಯಾ ಅಂತ ನಾನು ಹೇಳೋದು ಯಾಕಂದ್ರೆ ಸಾವಿರ ವರ್ಷ ಅಂದ್ರೆ ಈಗಲೇ ಏನು ಒನ್ ಫಿಫ್ಟಿ ಅಷ್ಟೇ ಅಲ್ವಾ ಆಗಿದ್ದು ಅಂದ್ರೆ ಕಣ್ಣಿಗೆ ಕಾಣಿಸಂತ ರಾಜ್ಯ ಭೂಲೋಕ ಸ್ಥಾಪನೆ ಆಗಿದ್ದಕ್ಕಿಂತ ಮುಂಚೆ ಎಷ್ಟೇ ಇವೆಲ್ಲ ಇವಿಲ್ ಸಿಸ್ಟಮ್ಸ್ ಕಂಪ್ಲೀಟ್ ಡಿಸ್ಟ್ರಾಯ್ ಆಗ್ತದೆ ಏನಿಲ್ಲ ಒಂದ್ ಸಿಂಪಲ್ ಎಕ್ಸಾಂಪಲ್ ನೋಡಿ ಈಗ ಕೋವಿಡ್ ಟೈಮ್ ಅಲ್ಲಿ ಲಾಕ್ಡೌನ್ ಆಗಿತ್ತಲ್ಲ ಮನುಷ್ಯ ಒಳ್ಳೇದ್ ಕಲ್ತದ ಕೆಟ್ಟದ್ ಕಲ್ತದ್ನಾ ಒಳ್ಳೆ ಬಾರಿ ಮೋಸ ಆಗ್ತಿದೆ ತುಂಬಾ ಇವಾಗ ಮೋಸ ಆಗ್ಬಿಡುತ್ತೆ ಅವಾಗ ಏನ್ ಕಲ್ತ ಅವಾಗ ಒಳ್ಳೇದ್ ಕಲ್ತಿದ್ನ ಎಷ್ಟ್ ಜನ ದಾನ ಧರ್ಮ ಮಾಡಿದ್ರು ರೋಡ್ ಅಲ್ಲಿ ಬಿಗಾರಿಗಳಿಗೆ ನೀರ್ ಕೊಡೋದು ಊಟ ಕೊಡೋದು ಮನೆಯಲ್ಲಿ ತಯಾರಿಸ್ಕೊಂಡ್ ಹೋಗಿ ಕೊಡೋದು ಅದನ್ನ ಏನ್ ಮಾಡುದು ಎಲ್ಪ್ ಮಾಡೋದು ತುಂಬಾ ಇವಾಗ ಏನಾಯ್ತು ಅವೆಲ್ಲ ಓಟೋಯ್ತು ಕಲ್ತಿರೋ ಪಾಠ ಏನಾಯ್ತು ಓಟೋ ಇತ್ತು ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೊಂದ್ಸಿ ಇನ್ನೊಂದ್ಸಿ ಹೊಡಿತಾರೆ ಹೊಡಿತಾನೇ ಇರ್ತಾರೆ ಹೊಡೆದಿ ಹೊಡ್ದಿ 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 ಪಾಠ ಕಳಿಸ್ತಾರೆ ಈ ಪಾಠ ಅವನ ರಕ್ತದಲ್ಲಿ ಶಾಶ್ವತ ಊರು ಬಿಡ್ಬೇಕು ತರ ಗ್ರೇಟ್ ಟೈಮ್ ಆಫ್ ಮಾಡ್ತಾರೆ ಕಳಿಸ್ರೆ ಚಿನ್ನ ಕೊಟ್ಟರು ಏನ್ ಸಿಕ್ಕಲ್ಲ ಹ ಇವ ನೋಡಿ ಟಿವಿ ನೋಡಿದ್ರ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಏನ್ರಿ ಅಮ್ಮಾನಿ ಏನ್ ಮಾಡ್ತಾರೆ ಬಡವರಿಗೆಲ್ಲ ಕಡದ್ಬಿಟ್ಟು ಊಟ ಊಟ ಹಾಕ್ತಾ ಇದಾರೆ ಅವರೇ ಸ್ವತಃ ಅವರೇ ಬಡಿಸ್ತಾ ಇದಾರೆ ನಾಳೆ ಈ ಅಗ್ರಿಕಲ್ಚರ್ ವ್ಯವಸಾಯ ಮಾಡೋದೆಲ್ಲ ನಿನ್ಸ್ಬಿಟ್ಟ ಅಂತಂದ್ರೆ ಏನ್ರಿ ವ್ಯವಸಾಯನೇ ಬೆಳೆಯೋದಿಲ್ಲ ಬೆಳೆನೇ ಇಲ್ಲ ಅಂತಂದ್ರೆ ಚಿನ್ನಕ್ಕೆ ಏನ್ ಸಿಕ್ತಾರೆ ಚಿನ್ನ ಇದು ಸಿಕ್ತಾರ ಬರ್ತದೆ ಬೈಬಲ್ ಹೇಳ್ತಾರಲ್ಲ ಬಂದೇ ಬರ್ತಾರೆ ಇವಾಗ ಮಳೆ ಇಲ್ಲ ಎಷ್ಟ್ ತಿಂಗ್ಳಾಯ್ತು ಮಳೆ ಬಂದಿ ಒಂಬತ್ತು ತಿಂಗಳಾಯ್ತು ನನ್ ಗೊತ್ತಿಂಗ್ ಒಂಬತ್ ಎಂಟು ತಿಂಗಳ ಬಿಡ್ತು ಅದರ ಇನ್ನ ಈ ಮೂರ್ ತಿಂಗಳ ಬಂಡವಾಳ ಗೊತ್ತಾಗ್ಬಿಡ್ತಾರೆ ಅದರ ಬೆಂಗಳೂರಿನಲ್ಲಿ ಅದೋ ಗೊತ್ತಿ ನೀರಿಲ್ಲ ಪರದಾಟ ಅದು ಇನ್ನ ಏನಾಗಿಲ್ಲ ಇನ್ನ ಶಿವರಾತ್ರಿ ಬೇರೆ ದಾಟಿಲ್ಲ ಅದನ್ನ ಆಡ್ಬಿಟ್ರೆ ಇನ್ನ ಪೀಕಲ್ ಹೋಗ್ಬಿಡ್ತಾರೆ ಅದರ ಸೂರ್ಯನ ಸೂರ್ಯ ದಿಕ್ಕು ಬದಲಾಯಿಸ್ತಾನೆ ನೆತ್ತಿ ಮೇಲೆ ಬರ್ತಾರೆ ಸೂರ್ಯ ಅವಾಗ ಇಪ್ಪಿನಾಕ್ಸ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಅಲ್ವಾ ಅವಾಗ ಅದೇ ಸೂರ್ಯ ಈಶಾನ್ಯ ದಿಕ್ಕ ಇಂದ ಇನ್ನೊಂದ್ ದಿಕ್ಕಗೋಗ್ತಂತ ಹೇಳ್ತಾರಲ್ಲ ಆ ಆ ಟೈಮ್ ಅದು ಅವಾಗ ಇನ್ನ ಬತ್ತೋಗ್ಬಿಡ್ತಾರೆ ಅದರ ಅವಾಗ ಮನ್ಷನ್ ಏನ್ ತಿಕ್ತದೆ ತಿನ್ನೋದಿಕ್ಕೆ ಯೋಚನೆ ಮಾಡಿ ನೀವೇ ಅದರ ಎಲ್ಲ ಸಿಕ್ಕಿ ಸಿಕ್ಕಾಪಟ್ಟೆ ವಿಪರೀತ ಆಗ್ಬಿಡ್ತಾರೆ ಬರಬೇದಲ್ಲ ಒಂದ್ ಕತ್ತೆ ತಲೆ ಎಷ್ಟಿತ್ತು ಬೆಲೆ ಇಪ್ಪತ್ ಕಾಸು ನಾವು ಒಂದ್ ಪಟ ನೋಡ್ದಲ್ಲ ನೀವ್ ಕೇಳಿದ್ರೆ ಇಲ್ಲ ಸಮಾರಿಯ ಮುತ್ತಿಗೆ ಅಂತ ಹ್ಮ್ ಆತರ ಓಕೆ ಪ್ರೇರ್ ಮಾಡಿ ಓಕೆ ನೆಕ್ಸ್ಟ್ ಟೈಮು ದಯವಿಟ್ಟು ಎಂಟು ಗಂಟೆಗೆ ಜಾಯ್ನ್ ಆಗಿ ಯಾರ ಮೀಟಿಂಗ್ ಲೇಟ್ ಆಗ್ತಾರೋ ಗೊತ್ತಿಲ್ಲ ನಮ್ ಮೀಟಿಂಗ್ ಮಾತ್ರ ಕರೆಕ್ಟ್ ಆಗಿ ಎಂಟು ಗಂಟೆಗೆ ಶುರು ಆಗ್ತಾರೆ ದಯವಿಟ್ಟು ಎಂಟು ಗಂಟೆಗಿಂತ ಮುಂಚೆ ದಯವಿಟ್ಟು ಎಲ್ಲಾರು ಇರಿ ಆಮೇಲೆ ಆಬ್ಸೆಂಟ್ ಆಗಿರೋರು ಎಲ್ಲಾರು ರೆಗ್ಯುಲರ್ ಆಗಿ ಬರೋದಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ಎಂಟು ಗಂಟೆ ಮೇಲೆ ಖಂಡಿತವಾಗೋ ನಿಮ್ಮನ್ನು ಯಾರು ಕೆಲಸ ಮಾಡಿಸ್ಕೊಳಲ್ಲ ಇಷ್ಟೊತ್ತಿಗೆಲ್ಲ ಯಾರು ಕೆಲಸ ಮಾಡಿಸ್ಕೊಂತಾರೆ ರೇರ್ ಆಫ್ ರೇರ್ ಆಫ್ ಕೇಸಸ್ ಆದರೆ ಕೆಲಸದಲ್ಲಿ ಇದ್ದರೂ ಸರಿ ಏನೂ ತೊಂದರೆ ಇಲ್ಲ ನೀವು ಹೆಡ್ಫೋನ್ ಹಾಕೊಂಡು ಧಾರಾಳವಾಗಿ ಕೇಳ್ಬೋದು ಆಯಿತಾ ದಯವಿಟ್ಟು ಅದನ್ನೇನು ಮಾಡಿ ಮಿಸ್ ಮಾಡಿದಿರ ಎಲ್ಲ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿ ಓಕೆನಾ ಸರಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ ಮಾಡೋಣ ಮುಕ್ತಾಯ ಮಾಡೋಣ ಇದನ್ನ ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡಬೇಕಾಗಿ ನಮ್ಮ ನಡುವೆ ఆ గౌరవ అస్ట ప్రేమ